ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಬದಲಾದ ಜೀವನ ಶೈಲಿಯಿಂದ ಮನುಷ್ಯನು ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಸೊ ಆ ಕಾರಣದಿಂದ ನಾವು ಪ್ರತಿ ವಾರವೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಹರ್ನಿಯಾದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಹರ್ನಿಯಾ ಅಂತ ಹೇಳಿದ್ರೆ ಏನು ಯಾವ ಕಾರಣದಿಂದ ಹರ್ನಿಯಾ ಬರ್ತದೆ ಮತ್ತೆ ಅದಕ್ಕೆ ಇರುವಂತಹ ಚಿಕಿತ್ಸಾ ವಿಧಾನಗಳು ಏನು ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸುನೀಲ್ ಕೃಷ್ಣ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಹರ್ನಿಯಾಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಮೊದಲನೇದಾಗಿ ಸೊ ಈಗ ಹರ್ನಿಯಾ ಅನ್ನುವಂಥದ್ದು ಅಂದ್ರೆ ಕೆಲವು ಅನೇಕ ಜನರಲ್ಲಿ ಕಂಡು ಬರ್ತದೆ ಹರ್ನಿಯಾ ಅಂತ ಹೇಳಿದ್ರೆ ಏನು ಅಂತ ಎಲ್ಲರಿಗೂ ನನ್ನ ನಮಸ್ಕಾರ ಹನಿಯ ಅಂದರೆ ಜನಸಾಮಾನ್ಯರಲ್ಲಿ ಕಾಣುವ ಒಂದು ಪ್ರೊಟ್ರೂಷನ್ ಅಥವಾ ಬಲ್ಜ್ ಹೇಳ್ತೀವಿ ಅಥವಾ ಸ್ವೆಲ್ಲಿಂಗ್ ಅಂತ ಸಹ ಹೇಳ್ಬೋದು ಇದು ಜನರಲಿ ಕಾಣೋದು ಹೊಟ್ಟೆ ಮತ್ತು ತೊಡೆ ಭಾಗದಲ್ಲಿ ತೊಡೆ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಇದು ಕಾಣುವಂಥ ಕಾಯಿಲೆ ಅಥವಾ ಹೊಟ್ಟೆಯ ಯಾವ ಭಾಗದಲ್ಲಿ ಸಹ ಇದು ಕಾಣ್ಬೋದು ಜನ್ರಲಿ ಇದು ಮನುಷ್ಯರಲ್ಲಿ ಪ್ರೊಟ್ರೂಷನ್ ಬಲ್ಜ್ ಅಥವಾ ಸ್ವೆಲ್ಲಿಂಗ್ ಅದನ್ನು ಹೊರಗೆ ಕಾಣುವಂಥ ಇದು ಇದು ಅದಕ್ಕೆ ಹೇಳೋದು ಹನಿಯ ಅಂತ ಕಾಮನ್ ಆಗಿ ಇದು ಕಾಣೋದು ತೊಡೆಯಲ್ಲಿ ಅದಕ್ಕೆ ನಾವು ಇಂಗ್ವಾನಲ್ ಹಿಯ ಅಂತ ಹೇಳ್ತೀವಿ ಬಟ್ ತೊಡೆಯಲ್ಲಿ ಮಾತ್ರ ಅಲ್ಲ ಹೊಟ್ಟೆ ಯಾವ ಭಾಗದಲ್ಲಿ ಫಾರ್ ಎನ್ ಎಕ್ಸಾಂಪಲ್ ಅಂಬಿಲಿಕಸ್ಸಲ್ಲಿ ಹೊಕ್ಕುಳದಲ್ಲಿ ಅದಕ್ಕೆ ಅಂಬಿಲಿಕಲ್ ಹರ್ಯ ಅಂತ ಹೇಳ್ತೀವಿ ಮೊದಲಿನ ಬಾ ಏನಾದರೂ ಆಪರೇಷನ್ ಆದ ಗಾಯದಲ್ಲಿ ಬರುವಂಥ ಈ ಪ್ರೊಟ್ರೂಷನ್ ಅಥವಾ ಬಲ್ಜ್ ಅಥವಾ ಸ್ವೆಲ್ಲಿಂಗನ್ನು ನಾವು ಇನ್ಸಿಷನಲ್ ಹಿಯ ಅಂತ ಹೇಳ್ತೀವಿ ನೋಡುವಾಗ ದರ ಸೋಮಿನಿ ಹರ್ನಿಯಾಸ್ ಈಗ ನಿಯರ್ಲಿ ಒಂದು ಏಯ್ಟ್ ಟು ಟೆನ್ ಹರ್ನಿಯಾಸ್ ಇದೆ ಅದರಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣುವಂಥ ಹನ್ಯ ತೊಡೆಯಲ್ಲಿ ಬರುವಂತಹ ಹರ್ಣಿ ಅದಕ್ಕೆ ಇಂಗ್ವಾಯ್ನಲ್ಲಿ ಹರ್ನಿಯ ಅಂತ ಹೇಳ್ತೀವಿ ನಾವು ಹಾಗೆ ಕೆಲವೊಂದು ಕಾಯಿಲೆಗಳಿಗೆ ಒಂದೊಂದು ಈ ಕಾರಣದಿಂದ ಒಂದು ಕಾಯಿಲೆ ಬರ್ತದೆ ಈಗ ಕಾರಣ ಏನು ಅಂತ ನಾವು ಕಾರಣವನ್ನು ನೋಡುವಾಗ ಹರ್ನಿಯಕ್ಕೆ ಸುಮಾರು ಕಾರಣಗಳಿದೆ ಲಿಸ್ಟ್ ನೋಡಿದ್ರೆ ಸುಮಾರು ಕಾರಣಗಳಿದೆ ಬಟ್ ಯಾವ ಕಾರಣ ಯಾವ ರೂಟ್ ಕಾಸ್ ಅಂತ ನೋಡುವಾಗ ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿ ಆಗುವಂತ ಯಾವುದೇ ಕಾಯಿಲೆ ಇದ್ದರೂ ಸಹ ಹರ್ನಿಯ ಬರ್ತದೆ ಇದು ಏನಂದ್ರೆ ಹೊಟ್ಟೆಯ ಅಬ್ಡಮಿನಲ್ ವಾಲ್ ಅಂದರೆ ಹೊಟ್ಟೆಯ ವಾಲ್ ಆಗಿ ಅದರಿಂದ ಪ್ರೊಟ್ರೂಷನ್ ಬಲ್ಜ್ ಬಂದು ಹೊಟ್ಟೆಯ ಆರ್ಗನ್ ಹೊಟ್ಟೆಯ ಆರ್ಗನ್ ಅಥವಾ ಪಾರ್ಟ್ ಆಫ್ ದ ಆರ್ಗನ್ ಹೊರಗೆ ಬರ್ತದೆ ಅದಕ್ಕೆ ಹರ್ನೆ ಹೇಳೋದು ಸೊ ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿ ಆಗುವಂಥ ಯಾವ ರೀಸನ್ ಬಂದರೂ ಸಹ ಅದರಿಂದಾಗಿ ಹರ್ನೆ ಡೆವಲಪ್ ಆಗ್ತದೆ ಈಗ ನಾವು ಲಿಸ್ಟ್ ನೋಡುವಾಗ ಕೆಲವರಿಗೆ ಕೆಮ್ಮು ಕ್ರಾನಿಕ್ ಕೆಮ್ಮು ಅಂದರೆ ಸಿ ಒ ಪಿ ಡಿ ಅಂತೀವಿ ಅಥವಾ ಟ್ಯುಬಕ್ಲೋಸಿಸ್ ಇರ್ಬೋದು ಅದೆಲ್ಲ ಕಾಯಿಲೆ ಮನುಷ್ಯನಲ್ಲಿ ಕ್ರಾನಿಕ್ ಕೆಮ್ಮಾಗಿ ಮಾಡ್ತದೆ ಕ್ರಾನಿಕ್ ಸ್ಮೋಕರ್ ಅವರಿಂದಾಗಿ ಕ್ರಾನಿಕ್ ಕೆಮ್ಮು ಕೆ ಅಂದರೆ ಕೆಮ್ಮು ಬಂದು ಅದರ ಹೊಟ್ಟೆ ಒಳಗಿನ ಪ್ರೆಷರನ್ನು ಜಾಸ್ತಿ ಮಾಡ್ತದೆ ಅದರಿಂದಾಗಿ ಹೊಟ್ಟೆಯ ಭಾಗ ವೀಕಾಗಿ ಹರಣ್ಯ ಹೊರಗೆ ಬರ್ತದೆ ಅಂದರೆ ಹೊಟ್ಟೆಯ ಭಾಗ ಹೊಟ್ಟೆ ಒಳಗಿನ ಹೊರ್ಗನ ಹೊರಗೆ ಬರ್ತದೆ ಅದೊಂದು ಮೇಯ್ನ್ ಕಾರಣ ಕ್ರಾನಿಕ್ ಕಾಫ್ ಅಂತ ಹೇಳ್ಬೋದು ಸೆಕೆಂಡ್ ಒನ್ ರೀಸನ್ ನೋಡುವಾಗ ಗಂಡಸರಲ್ಲಿ ಯೂರಿನರಿ ಸಿಮ್ಟಮ್ ಯಂಗ್ ಅಡಲ್ಟ್ ಅಂದರೆ ಇದು ಇದು ಯುವಜನರಲ್ಲಿ ಯುರೇಥ್ರಲ್ ಸ್ಟಿಕ್ಚರ್ ಅಂದರೆ ಯು ಯು ಯೂರಿನ್ ಮಾಡುವ ಜಾಗ ಆದರೆ ಅವರು ಯೂರಿನ್ ಮಾಡುವಾಗ ಜಾಸ್ತಿ ಪ್ರೆಷರ್ ಆಗ್ತಾರೆ ಅದರಿಂದಾಗಿ ಇಂಟ್ರಾಬ್ಡಮ್ನ ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿಯಾಗಿ ಹರಣ್ಯ ಬರ್ಬೋದು ಇನ್ ಓಲ್ಡ್ ಪರ್ಸನಲ್ಲಿ ಬಿ ಪಿ ಎಚ್ ಅದೇ ಬಿನೈನ್ ಪ್ರಾಸ್ಟ್ಯಾಟಿಕ್ ಹೈಪರ್ಟ್ರೋಫಿ ಪ್ರಾಸ್ಟ್ಯಾಟಿಕ್ ಸಿಂಪ್ಟಮ್ ಅದು ಒನ್ ಆಫ್ ದ ಮೇನ್ ರೀಸನ್ ಇನ್ ಅಡಲ್ಟ್ ಓಲ್ಡ್ ಪರ್ಸನಲ್ಲಿ ಅದರಿಂದಾಗಿ ಅವರಿಗೆ ಹರಣ್ಯ ಬರ್ತದೆ ಕೆಲವರು ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಅಂದರೆ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಮಾಡುವಾಗ ಗಟ್ಟಿದ್ದು ಅದಕ್ಕೆ ಜಾಸ್ತಿ ಪ್ರೆಷರ್ ಹಾಕಿದ ನಂತರ ಅದರಿಂದಾಗಿ ಕ್ರಾನಿಕ್ ನೋಡುವಾಗ ಅದರಿಂದಾಗಿ ಹರಣ್ಯ ಬರ್ಬೋದು ಹೊಟ್ಟೆ ಒಳಗಡೆ ಅಸೈಟಿಸ್ ಅಂದರೆ ನೀರು ತುಂಬಿಕೊಂಡಿದ್ದವರಿಗೆ ಅದು ಲಿವರ್ ಡಿಸೀಸಿಂದ ಇರ್ಬೋದು ಕಿಡ್ನಿ ಡಿಸೀಸಿಂದ ಇರ್ಬೋದು ಅವರಿಗೆ ಸಹ ಕ್ರಾನಿಕ್ ಲಾಂಗ್ ಟರ್ಮ್ ನೋಡೋ ಹರ್ನಿಯ ಬರುವ ಸಾಧ್ಯತೆಗಳು ಜಾಸ್ತಿ ಅದಲ್ಲದೆ ಮೊದಲು ಆಪರೇಷನ್ ಬೇರೆ ಏನಾದ್ರು ಕಾಯಿಲೆಗೆ ಮಾಡಿದ್ರೆ ಆ ಭಾಗದಲ್ಲಿ ಸಹ ಹರ್ಣ್ಯ ಬರುವ ಸಾಧ್ಯತೆಗಳು ಇದೆ ಸೊ ನಾವು ಲಿಸ್ಟ್ ಮಾಡುವ ನೋಡಿದೆ ಇನ್ ಅಡಿಷನ್ ಟು ದಿ ಇದಕ್ಕೆ ಇದು ಇದಲ್ಲದೆ ಫ್ಯಾಮಿಲಿ ಬೇಗ ಬ್ಯಾಕ್ ಗ್ರೌಂಡ್ ಓಕೆ ಈಗ ಎಸ್ಪೆಷಲಿ ಗ್ರಾಯಿನ್ ಅಂದರೆ ತೊಡೆ ಭಾಗದಲ್ಲಿ ವೀಕ್ನೆಸ್ ಇದ್ದರೆ ಅದು ಫೆಮಿಲಿಯಲ್ಲಿ ಬ್ಯಾಗ್ರೌಂಡ್ ಇರ್ತದೆ ಅದರಿಂದಾಗಿ ಆ ತೊಡೆ ಭಾಗದ ಅಬ್ಡೊಮಿನಲ್ ಪದರು ವೀಕ್ ಆಗಿರ್ತದೆ ಅದರಿಂದಾಗಿ ಸಹ ಹರ್ನಿಯ ಬರ್ಬೋದು ಸೊ ಕಾರಣಗಳು ಸುಮಾರು ಇದೆ ಮೇನ್ಲಿ ನೋಡುವಾಗ ಹೊಟ್ಟೆ ಒಳಗಿನ ಏನು ಪ್ರೆಷರ್ ಜಾಸ್ತಿ ಮಾಡುವಂಥ ಏನೋ ಕಾಯಿಲೆ ಇದೆಯೋ ಅದೆಲ್ಲ ಹರ್ನಿಯವನ್ನು ಅರ್ಹರ್ನೆ ಮಾಡು ಬರುವ ಅದರಿಂದಾಗಿ ಹರಣ್ಯ ಬರುವ ಸಾಧ್ಯತೆಗಳಿದೆ ಯಾವ ಪ್ರಾಯದಲ್ಲಿ ಸರ್ ಇದು ಕಂಡು ಬರ್ತದೆ ಅಂತ ನಾವು ಹರಣ್ಯವನ್ನು ಕಾಮನ್ಲಿ ನೋಡುವಾಗ ನಮಗೆ ಜನರಲ್ಲಿ ಎರಡು ಏಜ್ ಗ್ರೂಪ್ ಸಿಗ್ತಾರೆ ಓಕೆ ಒಂದು ಯಂಗ್ ಅಡಲ್ಟಲ್ಲಿ ಬರುವ ಹರ್ಣ್ಯ ಮತ್ತೊಂದು ಓಲ್ಡ್ ಏಜ್ ಗ್ರೂಪಲ್ಲಿ ಯಂಗ್ ಅಡಲ್ಟಲ್ಲಿ ನಾವು ನೋಡ್ತೀವಿ ಪ್ರಾಬಬ್ಲಿ ಫ್ರಮ್ ಟೆನ್ ಟು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಅದು ಯಂಗ್ ಯಂಗ್ ಅಡಲ್ಟಲ್ಲಿ ಬರುವಂಥ ಹರ್ಣಿಯ ಮತ್ತೊಂದು ಬರ್ತದೆ ಆಫ್ಟರ್ ಸಿಕ್ಸ್ಟಿ ಫೈವ್ ಆಫ್ಟರ್ ಸಿಕ್ಸ್ಟಿ ಫೈವ್ ಬರುವಂಥ ಹರ್ನಿಯ ತೊಡೆಯಲ್ಲಿ ಬರುವಂಥ ಹರ್ಣಿಯ ಮೇನ್ಲಿ ಪ್ರಾಸ್ಟ್ಯಾಟಿಕ್ ರಿಲೇಟೆಡ್ ಇರ್ತದೆ ಪ್ರಾಸ್ಟ್ಯಾಟಿಕ್ ಸಿಮ್ಟಮ್ ಇರ್ತದೆ ಅವರಿಗೆ ಅದರದ್ದು ಟ್ರೀಟ್ಮೆಂಟ್ ಆಗಬೇಕು ಹರ್ನಿಯ ಆಗಬೇಕು ಸೊ ಓವರ್ ಆಲ್ ನೋಡುವಾಗ ಏಜ್ ಗ್ರೂಪ್ ಎರಡು ಕ್ಲಾಸಿಫಿಕೇಷನ್ ಬರ್ತದೆ ಒಂದು ಯಂಗರ್ ಅಡಲ್ಟ್ ಅಪ್ ಟು ತರ್ಟಿ ಫೈವ್ ಮತ್ತೊಂದು ಆಫ್ಟರ್ ಸಿಕ್ಸ್ಟಿ ಫೈವ್ ದೀಸ್ ಆರ್ ದ ಏಜ್ ಗ್ರೂಪ್ ಈ ಎರಡು ಏಜ್ ಗ್ರೂಪಲ್ಲಿ ಸಹ ಹರ್ನೆಯ ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ ಓಕೆ ಸಾಮಾನ್ಯವಾಗಿ ಹರ್ನಿಯಾ ಅಂತ ಹೇಳಿದ್ರೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಓಕೆ ಸರ್ ಪ್ರಶ್ನೆಯನ್ನ ಕೇಳಿ ನಮಸ್ಕಾರ ಸರ್ ಹೇಳಿ ಸರ್ ಹ್ಮ್

ಯಾ ಹರ್ನಿ ಆಪರೇಷನ್ ಆದ ನಂತರ ನಾವು ಜನರಲಿ ಎಲ್ಲರಿಗೂ ಸಹ ಆರು ವಾರದಿಂದ ಸಿಕ್ಸ್ ಟು ಏಯ್ಟ್ ವೀಕ್ಸ್ ತನಕ ಭಾರ ಎತ್ತಬಾರದು ಅಂತ ಹೇಳ್ತೀವಿ ರೀಸನ್ ಯಾಕೆ ಅಂದರೆ ನಾವು ಹರ್ಯ ರಿಪೇರ್ ಮಾಡುವಾಗ ಯಾವಾಗಲೂ ಒಂದು ಮೆಷನ್ ಇಡ್ತೀವಿ ಆ ಮೆಷಲ್ಲಿ ಕೂರ್ಲಿಕ್ಕೆ ಅಟ್ಲೀಸ್ಟ್ ಸಿಕ್ಸ್ ವೀಕ್ಸ್ ಅಂತೂ ಟೈಮ್ ಬೇಕು ಸೊ ಟು ಟೂ ಮಂತ್ಸ್ ನೀವು ಬಾರದನ್ನು ಬಾರದ ಬಾರದ್ದು ಏನು ಸಹ ಭಾರದ್ದು ಲಿಫ್ಟ್ ಮಾಡಬಾರ್ದು ಮತ್ತು ಟು ಟೂ ಮಂತ್ಸ್ ನಿಮ್ಮ ಎಲ್ಲ ಗಟ್ಟಿಯಾಗಿರಬಾರ್ದು ಮತ್ತು ಮೂತ್ರ ಎಲ್ಲ ಸರಿ ಏನು ಸ್ಟ್ರೈನ್ ಮಾಡೋದಂತ ಇರ್ಬೋದು ಸ್ಟ್ರೈನ್ ಮಾಡದೇ ಇರಬೇಕು ಇದೆಲ್ಲ ಒಂದು ಹರ್ನೆ ಆದ ನಂತರ ನಾವು ಕೆಲವು ಸಜೆಷನ್ಗಳನ್ನು ಹೇಳ್ತೀವಿ ಓಕೆ ಓಕೆ ಧನ್ಯವಾದ ಸಾಮಾನ್ಯವಾಗಿ ಹರ್ನಿಯ ಅಂತ ಹೇಳಿದ್ರೆ ಗಂಡಸರಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ತಿಳಿದಿರ್ತದೆ ಸೊ ಹೆಂಗಸರಲ್ಲೂ ಕೂಡ ಹರ್ನಿಯ ಬರುವಂತ ಚಾನ್ಸಸ್ ಇರ್ತದೆ ತೊಡೆ ಹರ್ನಿಯ ಅಂದರೆ ಗ್ರಾಯಿನ್ ಹರ್ನಿಯಾಸ್ ಆರ್ ವೆರಿ ಕಾಮನ್ ಮೇಲ್ ಅಂದರೆ ಭಾಳ ಕಾಮನ್ ಗಂಡಸರಲ್ಲಿ ಈಗ ನೀವು ನಾವು ಹತ್ತು ಹರ್ನಿಯ ಗಂಡಸರಲ್ಲಿ ನೋಡಿದರೆ ಹಾರ್ಡ್ಲಿ ನಮಗೆ ಒಂದು ಹರ್ನಿಯ ಮಾತ್ರ ಫಿಮೇಲಲ್ಲಿ ಕಾಣ್ಬೋದು ಅಂದರೆ ಅಷ್ಟು ಅನ್ಕಾಮನ್ ತೊಡೆ ಹರ್ನಿಯ ಬಟ್ ಬೇರೆ ಕಡೆ ಹರ್ನಿಯ ಹೊಕ್ಕುಳದ ಹರ್ನಿಯ ಹೊಕ್ಕುಳದ ಅಂದರೆ ಹೊಕ್ಕುಳದಿಂದ ಹೊರಗೆ ಬರುವಂಥ ಹರ್ಣ್ಯ ಅದು ಹೆಂಗಸರಲ್ಲಿ ಸಹ ಈಕ್ವಲಿ ನಾವು ಕಾಣ್ತೀವಿ ಮತ್ತು ಇನ್ಸಿಷನ ಹರ್ಣ್ಯ ಇನ್ಸಿಷನ ಅಂದರೆ ಮೊದಲೇ ನಾವು ಆಪರೇಷನ್ ಆಗಿ ಆ ಗಾಯದಿಂದ ಬರುವಂಥ ಹರ್ಣ್ಯ ಹೆಂಗಸರಲ್ಲಿ ಸಹ ಕಾಣ್ತದೆ ಬಟ್ ತೊಡೆ ಹರ್ಣ್ಯ ನೋಡುವಾಗ ಗಂಡಸರಲ್ಲಿ ಅದು ಮೋರ್ ಸರ್ವೇ ಸಾಮಾನ್ಯವಾಗಿ ಗಂಡಸರಲ್ಲಿ ಕಾಣುವಂಥದ್ದು ಬೇರೆ ಕಡೆ ಹರ್ಣ್ಯ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಈಕ್ವಲಿ ಆಗಿ ಕಾಣುವಂಥ ಹರ್ಣಗಳು ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟರ್ ಹರಣ್ಯ ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಅದು ನೋವು ಇರುವುದಿಲ್ಲ ಸೊ ಹರ್ನೆಯದ ಫಸ್ಟ್ ಸಿಂಪ್ಟಮ್ ವಿದೌಟ್ ಅಂದರೆ ನೋವು ಇಲ್ಲದಂತಹ ಒಂದು ಪ್ರೊಟ್ರೂಷನ್ ಅಥವಾ ಬಲ್ಚ್ ಅಥವಾ ಸ್ವೆಲ್ಲಿಂಗ್ ಎಲ್ಲ ಒಂದೇ ವರ್ಡ್ ಸೊ ಸ್ವೆಲ್ಲಿಂಗ್ ಹೊಟ್ಟೆ ಭಾಗದಲ್ಲಿ ಅಥವಾ ತೊಡೆ ಭಾಗದಲ್ಲಿ ನೋವು ಇಲ್ಲದಂತಹ ಸ್ವೆಲ್ಲಿಂಗ್ ಅದು ಹರ್ನಿಯದ ಫಸ್ಟ್ ಸಿಂಟಮ್ ಅದು ಆ ಆ ಸ್ವೆಲ್ಲಿಂಗ್ ಸಂಜೆ ಹೊತ್ತು ಆಗುವಾಗ ಸ್ವಲ್ಪ ದೊಡ್ಡದಾಗುತ್ತೆ ಬೆಳಗ್ಗೆ ಏಳುವಾಗ ಅದು ಸಣ್ಣದಿರ್ತದೆ ಮತ್ತು ನೀವು ಕೆಮ್ಮಿದ್ರೆ ಅದು ದೊಡ್ಡದಾಗುತ್ತೆ ಇನೀಷಿಯಲ್ ಟೈಮಲ್ಲಿ ಅದನ್ನು ನೀವು ಕೆಮ್ಮಿದ ನಂತರ ದೊಡ್ಡದಾದರೆ ಅದನ್ನು ನೀವು ಕೈಯಲ್ಲಿ ಅದನ್ನು ದೂಡಿ ಒಳಗೆ ಸಹ ಹಾಕ್ಬೋದು ಅದಕ್ಕೆ ನಾವು ಇನಿಷಿಯಲ್ ರಿಡ್ಯೂಸಿಬಲ್ ಹ್ಯ ಅಂತೀವಿ ನೆಕ್ಸ್ಟ್ ಇದು ಲಾಂಗ್ ಟರ್ಮ್ ಆಗಿ ಅದರ ಸಿಮ್ಟಮ್ಸ್ ಚೇಂಜ್ ಆಗ್ತದೆ ಸೊ ಎಲ್ಲ ಹರಣ್ಯ ಬಿಗಿನಾಗೋದು ನೋವಿಲ್ಲದೆ ಒಂದು ಸ್ವೆಲ್ಲಿಂಗ್ ಅಥವಾ ಪ್ರೊಟ್ರೂಷನ್ ಅಥವಾ ಬಲ್ಚ್ ಹೊಟ್ಟೆ ಭಾಗದಲ್ಲಿ ಮತ್ತು ತೊಡೆ ಭಾಗದಲ್ಲಿ ಕಂಡರೆ ಅದು ಸಹ ಸಂಜೆ ಹೊತ್ತಿಗೆ ಜಾಸ್ತಿ ಆಗೋದು ಕೆಮ್ಮಿದರೆ ಜಾಸ್ತಿ ಆಗೋದು ನೋವಂತೂ ಇಲ್ಲ ಒಳಗೆ ಹೋಗ್ತದೆ ಬೆಳಗ್ಗೆ ಬೆಳಗ್ಗೆ ಏಳುವಾಗ ಅದು ಸ ವಿಶೇಷ ಕಾಣುವುದಿಲ್ಲ ಸಂಜೆ ಹೊತ್ತಿಗೆ ಜಾಸ್ತಿ ಆಗೋದು ಅದು ಕ್ಲಾಸಿಕಲ್ ಸಿಂಟಮ್ ಆಫ್ ಹರ್ನಿಯಾ ಅದು ಇನೀಷಿಯಲ್ ಸಿಂಪ್ಟಮ್ ಆಫ್ ಹರ್ನಿಯಾ ಇದನ್ನು ಎಲ್ಲರೂ ನೆನಪಿಟ್ಕೊಳ್ಬೇಕು ಹರಣ್ಯಕ್ಕೆ ಜನ್ರಲಿ ಎಲ್ಲರೂ ಪೇಯ್ನ್ ಇಲ್ಲ ಅದು ಏನೂ ಆಗೋದಿಲ್ಲ ಅದು ಆಗುತ್ತೆ ಅದನ್ನ ಕ್ರಮೇಣ ಅದು ದೊಡ್ಡದಾಗಿ ಅದು ಪೇಯ್ನ್ ಬರ್ತದೆ ಅದು ಕಾಂಪ್ಲಿಕೇಟೆಡ್ ಹರ್ನಿಯಾ ಸೊ ಹರ್ನಿಯ ಸ್ಟಾರ್ಟ್ ಆಗುವಾಗ ಪೇಯ್ನ್ ಇಲ್ಲದಂತಹ ಸ್ವೆಲ್ಲಿಂಗ್ ಅದು ಆರಾಮದಲ್ಲಿ ಒಳಗೆ ಹೋಗ್ತದೆ ಬೆಳಗಿನ ಟೈಮಲ್ಲಿ ಇರುವುದಿಲ್ಲ ಸಂಜೆ ಹೊತ್ತಿಗೆ ಜಾಸ್ತಿ ಆಗುತ್ತೆ ಅದು ಕ್ಲಾಸಿಕಲ್ ಇನೀಷಿಯಲ್ ಸಿಂಪ್ಟಮ್ ಆಫ್ ಹರ್ನಿಯಾ ಈ ಹರ್ನಿಯದವರಿಗೆ ನಾನು ಹೇಳಿದಂಥ ಆ ಮೊ ಬೇರೆ ಇದು ಕಾರಣಗಳು ಯಾಕೆಲ್ಲ ಹರ್ನೆ ಬಂತು ಆ ಸಿಂಟಮ್ಸೇ ಇರ್ಬೋದು ಅವರಿಗೆ ಕೆಮ್ಮು ಇರ್ಬೋದು ಕ್ರಾನಿಕ್ ಕೆಮ್ಮು ಇರ್ಬೋದು ಅವರ ಮೂತ್ರ ಮೂತ್ರ ಪಾಸ್ ಮಾಡೋವರಿಗೆ ಸ್ವಲ್ಪ ಸ್ಟೈನ್ ಮಾಡ್ತಾ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಹೊಟ್ಟೆಯಲ್ಲಿ ನೀರಿರ್ಬೋದು ಇದು ಸಹ ಅದರ ಸಿಂಟಮ್ ಈ ಹರಣ್ಯದೊಟ್ಟಿಗೆ ಆ ಸಹ ಅವರು ನೋಡ್ಕೊಳ್ಬೇಕಾಗುತ್ತೆ ಇದು ಜ ಸರ್ವೇ ಸಾಮಾನ್ಯರಿಗೆ ಈ ಎಲ್ಲ ಸಿಂಟಮ್ಸನ್ನು ನೆನಪಿಟ್ಕೊಂಡು ಹರಣ್ಯ ಇದೆಯೇ ಇಲ್ವ ಅಂತೇಳಿ ನಾವು ನೋಡ್ತೇವೆ ಹರಣ್ಯದಲ್ಲಿ ಎಷ್ಟು ಟೈಪ್ಸ್ ಇರ್ತದೆ ಡಾಕ್ಟರ್ ಹರಣ್ಯ ನೋಡಿದರೆ ಸುಮಾರು ಟೈಪ್ಸ್ಗಳಿರ್ತದೆ ಒಂದು ಎಸ್ಟರ್ನಲ್ ಹರ್ಯ ಅಂತೇಳಿ ಎಸ್ಟರ್ನಲ್ ಹರ್ಯ ಅಂದರೆ ನಮಗೆ ಕಾಣುವಂಥ ಹರ್ನ್ಯ ಅಬ್ಡಮನ ಅಬ್ಡಮನ ಪದರಿಂದ ಬರುವುದು ಓಕೆ ಅಥವಾ ತೊಡೆಯಿಂದ ಅದರಲ್ಲಿ ಕಾಮನ್ ಇರೋದು ತೊಡೆಯ ಹರ್ಣಿಯ ಅದಕ್ಕೆ ಇಂಗ್ವಾನಲ್ ಅಂತ ಹೇಳ್ತೀವಿ ಮತ್ತೊಂದು ಹರಣ್ಯ ಅಂತ ಬರುವಂಥದ್ದು ಮತ್ತೊಂದು ಹರಣ್ಯ ಇದೆ ಅದಕ್ಕೆ ಫಿಮೋರಲ್ ಹಿ ಹೇಳ್ತೀವಿ ಈ ಫಿಮೋರಲ್ ಹಿಯ ಫೀಮೇಲ್ಸಲ್ಲಿ ಕಾಮನ್ ಇದೆ ನೆಕ್ಸ್ಟ್ ಹರಣ್ಯ ಹೊಕ್ಕುಳದಿಂದ ಬರುವಂಥದ್ದು ಅದಕ್ಕೆ ಅಂಬಿಲಿಕಲ್ ಹೀಯ ಅಂತ ಹೇಳ್ತೀವಿ ನೆಕ್ಸ್ಟ್ ಹೊಕ್ಕುಳದ ಮೇಲೆ ಎದೆಯ ಕೆಳಗೆ ಬರುವಂಥದ್ದು ಅದು ಎಪಿಗ್ಯಾಸ್ಟಿಕ್ ಹೀಯ ಅಂತ ಅಂತೀವಿ ಮೊದಲು ಏನಾದರೂ ಹತ್ತು ಇಪ್ಪತ್ತು ವರ್ಷದ ಹಿಂದೆ ಆಪ್ರೇಷನ್ ಆಗಿದೆ ಹೊಟ್ಟೆ ಭಾಗಕ್ಕೆ ಒಂದು ಆಪ್ರೇಷನ್ ಆಗಿದೆ ಆ ಭಾಗದಿಂದ ಬರುವಂಥ ಹರಣ್ಯಕ್ಕೆ ನಾವು ಇನ್ಸಿಷನಲ್ ಹನ್ಯ ಅಂತ ಅಂತೀವಿ ಇದೆಲ್ಲ ಎಕ್ಸ್ಟರ್ನಲ್ ಹನ್ಯ ಕೆಲವು ಹರಣ್ಯ ಒಳಗೆ ನಮಗೆ ಕಾಣುವುದಿಲ್ಲ ಅದನ್ನು ಇಂಟರ್ನಲ್ ಹನ್ಯ ಅಂತೀವಿ ಅದು ಹೊಟ್ಟೆಯ ಒಳಗೆ ಬರುವಂಥ ಹರ್ಯ ಅದಕ್ಕೆ ಈ ಥರದ ಸಿಂಪ್ಟಮ್ ಇಲ್ಲ ಅದು ಬೇರೆ ಥರದ ಸಿಂಪ್ಟಮ್ಸಿಂದಾಗಿ ಬರ್ತದೆ ಬಟ್ ಹರ್ನಿಯ ಅಂತ ಹೇಳುವಾಗ ಸರ್ವೇ ಸಾಮಾನ್ಯವಾಗಿ ನಾವು ಹೇಳೋದು ಎಸ್ಟರ್ನಲ್ ಹರ್ನಿಯ ಅದು ಇಂಗ್ವಾನಲ್ ಹರ್ನಿಯ ಆಗ್ಬೋದು ತೊಡೆಯ ಹರ್ನಿಯ ಇಂಗ್ವಾನಲ್ ಅಥವಾ ಫಿಮೋರಲ್ ಆಗ್ಬೋದು ಹೊಕ್ಕುಳದ ಹರ್ನಿಯ ಅಂಬಿಲಿಕಲ್ ಕಲ ಹರ್ಣಿ ಆಗ್ಬೋದು ಹೊಕ್ಕುಳದ ಸುತ್ತಲೂ ಬರೋದು ಅದಕ್ಕೆ ಪ್ಯಾರ ಅಂಬಿ ಕಲರ್ ಹರ್ಣಿ ಹೇಳ್ತೀವಿ ಹೊಕ್ಕುಳದ ಮೇಲೆ ಎದೆಯಿಂದ ಕೆಳಗೆ ಬರೋದು ಅದು ಎಪಿಗ್ಯಾಸ್ಟಿಕ್ ಹರ್ಣಿಯ ಹೇಳ್ತೀವಿ ಮೊದಲಿನ ಸ್ಕಾರಿಂದಾಗಿ ಬರುವಂಥದ್ದು ಅದಕ್ಕೆ ಇನ್ಸಿಶನ ಹರ್ಣಿ ಅಂತ ಹೇಳ್ತೀವಿ ಅದಲ್ಲದೆ ಬೇರೆ ಎಲ್ಲ ರ್ಯಾರ್ ಹರ್ನ್ಯಾಸಗಳಿದೆ ಸ್ವಪ್ ಸ್ವಲ್ಪ ಫ್ಲ್ಯಾಂಕಿಂದ ಬರುವಂಥದ್ದು ಫ್ಲ್ಯಾಂಕ್ ಅಂದರೆ ಹೊಟ್ಟೆಯ ಸೈಡಿಂದ ಬರುವಂಥದ್ದು ಅದಕ್ಕೆ ನಾವು ಲಂಬಾರ್ ಹರ್ನಿಯ ಅಂತ ಹೇಳ್ತೀವಿ ಅದಲ್ಲದೆ ಕೆಲವು ರ್ಯಾರ್ ಹರ್ನಿಯ ಕೆಳಗಡೆಯಿಂದ ಬರೋದು ಅಪ್ಟು ರೇಟರ್ ಹರಣ್ಯ ಅಂಥೇಳಿ ಬಟ್ ನೋ ನೋಡುವಾಗ ಅದರ ಹರ್ನಿಯ ಸಹ ಕಾಮನ್ ಆಗಿ ಹರ್ನಿಯ ಅಂತ ಹೇಳಿ ಈ ಹರ್ನಿಗಳು ಕಾಮನ್ ಆಗಿ ಕಾಣ್ತದೆ ಕೆಲವರಿಗೆ ಆ ಜಾಗದಲ್ಲಿ ಹರ್ನಿಯ ಆಗುವಂತ ಇರ್ತದೆ ಹೊಟ್ಟೆಯಲ್ಲಿ ಆಪರೇಷನ್ ಆದ ಕಾರಣಗಳು ಬೇರೆ ಇರಬಹುದು ಓಕೆ ಮೊದಲೆಲ್ಲ ಹೊಟ್ಟೆಯಲ್ಲಿ ಆಪರೇಷನ್ ಮಾಡುವಾಗ ದೊಡ್ಡ ದೊಡ್ಡ ಇನ್ಸಿಷನ್ ಎಲ್ಲ ಹಾಕಿ ಮಾಡ್ತಾ ಇದ್ರು ಈಗೆಲ್ಲ ಇದು ನಮ್ಮ ಮೆಡಿಕಲ್ ಎರಾ ಚೇಂಜ್ ಆಗಿದೆ ಕಂಪ್ಲೀಟ್ಲಿ ನಾವು ಈಗ ಏನು ಹೊಟ್ಟೆಯ ಸಮಸ್ಯೆ ಇದ್ದರೂ ಸಹ ಆಪ್ರೇಷನ್ ಮಾಡುವಾಗ ನಾವು ಫಸ್ಟ್ ನೋಡೋದು ಅದು ಕೀವೋಲಲ್ಲ ಆಗ್ತದೆ ಲ್ಯಾಪ್ರೋಸ್ಕೋಪಿಯಲ್ಲೇ ಆಗ್ತದ ಅಂತೇಳಿ ಸೊ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿದರೆ ಸು ಪ್ರೊಬಬ್ಲಿ ಅದು ಅಂತ ಏನಾದರೂ ಬೇರೆ ಆಪ್ರೇಷನ್ ಏನಾದರೂ ಮಾಡಿದರೆ ಅದರಲ್ಲಿ ಹರಣ್ಯ ಬರುವ ಸಾಧ್ಯತೆ ಕಡಿಮೆಗಳು ಈಗ ಮೊದಲೇನಾದರೂ ಆಪ್ರೇಷನ್ ದೊಡ್ಡ ಗಾಯ ಮಾಡಿ ಬಾಡಿದ್ದಿದ್ರೆ ಅದರಲ್ಲಿ ಸಹ ಹರಣ್ಯ ಬರ್ತದೆ ಯಾಕೆಂದರೆ ಆ ಗಾಯ ಹೀಲಾಗೋದು ಆ ಮನುಷ್ಯನಿಗೆ ಹೀಲಾಗಲಿಲ್ಲ ಆ ಹೀಲಾಗದೆ ಅದರಲ್ಲಿ ಗೇಪಿಂಗ್ ಬಂದು ಅದರಿಂದಾಗಿ ಹೊಟ್ಟೆಯ ಭಾಗ ಅಥವಾ ಏನಾದರೂ ಹೊಟ್ಟೆಯ ಒಂದು ಪಾರ್ಟ್ ಹೊರಗೆ ಬರ್ತದೆ ಅದಕ್ಕೆ ನಾವು ಇನ್ಸಿಶನ್ಯ ಹೇಳ್ತೀವಿ ನಾವು ಕಾರಣ ನೋಡುವಾಗ ಇನ್ಸಿಷನ್ ಹರ್ಯಕ್ಕೆ ನೋಡುವಾಗ ಮೇನ್ ಪೇಷನ್ ಫ್ಯಾಕ್ಟರ್ಸ್ ಇರ್ತದೆ ಯಾಕೆಂದರೆ ಅವರ ಹೊಟ್ಟೆ ಆಲ್ರೆಡಿ ವೀಕ್ ಇರ್ತದೆ ಇಲ್ಲಾಂದರೆ ಪ್ರೀವಿಯಸ್ಲಿ ಏನಕ್ಕೆ ಆಪರೇಟ್ ಆಯಿತು ಅದರ ಮೇಲೆ ಸೇರ್ತದೆ ಅದು ಎಮರ್ಜೆನ್ಸಿ ಸರ್ಜರಿ ಆದರೆ ಅದರಲ್ಲಿ ಇನ್ಸಿಷನ್ ಇನ್ಸಿಕ್ಷನ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಇಲ್ಲ ಕೆಲವರಿಗೆ ಬೇರೆ ಏನಾದರೂ ಕಾಯಿಲೆ ಇದ್ದರೆ ಅವರ ಬ ಇದು ಬಾಡಿ ವಾಲೇಸ್ ಕೆಲವು ವೀಕ್ ಇರ್ತದೆ ಅದರಿಂದಾಗಿ ಸಹ ಇರ್ಬೋದು ಇಲ್ಲಾಂದರೆ ಆಪ್ರೇಷನ್ ಆಗಿ ಅವರು ಪ್ರಾಪರ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿರಲ್ಲ ಲಿಫ್ಟಿಂಗ್ ಅಲ್ಲ ಅದೆಲ್ಲ ಇಮಿಡಿಯೇಟ್ ಮಾಡಿದರೆ ಅದು ಆ ಗಾಯ ಹೀಲ್ ಆಗೋ ಅವರು ಅವರ ಹೊಟ್ಟೆಯ ಪ್ರೆಷರ್ ಜಾಸ್ತಿ ಆದ ಕಾರಣ ಸಹ ಹರ್ಣಿಯ ಬರ್ತದೆ ಈ ಹರ್ನಿಯಕ್ಕೆ ಜನರಲಿ ನಾವು ಹೇಳೋದು ಇನ್ಸಿಶನ ಹರ್ನಿಯ ಅಂತ ಪ್ರೀವಿಯಸ್ ಸರ್ಜರಿ ಅದರಿಂದಾಗಿ ಗಾಯದಿಂದ ಬರುವಂತಹ ಹರ್ನಿಯ ಅದು ಸಂಬಂಧಪಟ್ಟ ಎಸ್ ಕೆಲವು ಇದು ನಾನು ಆಲ್ರೆಡಿ ಹೇಳಿದ್ದೀನಿ ಹರ್ಣಿ ಅಂದರೆ ಎರಡು ಟೈಪ್ ಒಂದು ಎಕ್ಸ್ಟರ್ನಲ್ ಹರ್ನಿಯ ಮತ್ತೊಂದು ಇಂಟರ್ನಲ್ ಅಂದರೆ ಜನರಲಿ ಕಾಣೋದಿಲ್ಲ ನಾವು ಕೆಲವು ಸ ಕೆಲವು ಟೈಮ್ ಕೆಲವರಿಗೆ ವಿಪರೀತ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂದರೆ ಹೊಕ್ಕುಳದ ಮೇಲೆ ಅವರಿಗೆ ತಿಂದ ತಿಂದ ನಂತರ ತೇಗು ಬಂದಾಗೆ ಮೇಲೆ ಮೇಲೆ ಬರ್ತಾ ಇರ್ತದೆ ಹೇಳ್ತಾರೆ ದ ಅದನ್ನು ನಾವು ರಿಫ್ಲೆಕ್ಸ್ ಸಿಂಟಮ್ ಹೇಳ್ತೀವಿ ಅಂದರೆ ಅವರು ಇಮಿಡಿಯೇಟ್ಲಿ ಆಫ್ಟರ್ ಫುಡ್ ಅವರಿಗೆ ಅದು ಮೇಲೆ ಬಂದಾಗ್ತದೆ ಜನ್ರಲಿ ಅದು ಡೈಜೆಸ್ಟ್ ಆಗಿ ಕೆಳಗೆ ಹೋಗ್ಬೇಕು ಬಟ್ ಅವ ಜನರಲ್ ಅವ್ರು ಹೇಳ್ತಾರೆ ಇಲ್ಲ ನನಗೆ ಊಟ ಮಾಡಿದ ಕೂಡಲೇ ಅದು ಮೇಲೆ 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 ಬಂದಾಗ ಆಗ್ತದೆ ಅಂತೇಳಿ ಅದು ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಒಂದು ಹಯಾಟಾಸ ಅಂತ ಹೇಳ್ತೀವಿ ಅದು ಮೇನ್ಲಿ ರಿಲೇಟೆಡ್ ಟು ಗ್ಯಾಸ್ಟ್ರಿಕ್ ದಟ್ ಈಸ್ ಅ ಸಿಗ್ನಿಫಿಕೆಂಟ್ ಅದು ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಜಾಸ್ತಿ ಇದ್ದು ಅದರಿಂದಾಗಿ ಫುಡ್ಡು ಮಾಡಿದ್ದು ಮೇಲೆ ಮೇಲೆ ಅನ್ನನಾಳ ಮತ್ತು ಸ್ಟಮಕ್ ಜಟ್ರದ ನಡುವಿನ ಜಂಕ್ಷನಲ್ಲಿ ಅದು ಜನರಲಿ ಒಮ್ಮೆ ಅನ್ನನಾಳದಿಂದ ಕೆಳಗೆ ಬಂದ ಫುಡ್ ಡೈಜೆಸ್ಟ್ ಆಗಿ ಕೆಳಗೆ ಹೋಗ್ಬೇಕು ಬಟ್ ಇದು ಈ ಅನ್ನನಾಳ ಮತ್ತು ಜಟ್ರದ ನಡುವಿನ ಜಂಕ್ಷನ್ ಸ್ವಲ್ಪ ವೈಡ್ ಆಗಿದ್ದರೆ ಆ ಹೊ ಜಠರದಲ್ಲಿರೋ ಫುಡ್ಡು ಮೇಲೆ ಬಂದು ಬಂದು ಈ ಜಠರ ಸಹ ಮೇಲೆ ಹೋಗ್ತದೆ ಅನ್ನನಾಳದ ಸೈಡಲ್ಲಿ ಹೋಗ್ತದೆ ಅದಕ್ಕೆ ನಾವು ಹಾಯಟಸ್ ಅಹನಿಯಾ ಅಂತ ಹೇಳ್ತೀವಿ ಹಯಟ ಲಹನಿಯಾ ಅವ್ರ ಹೈಟ್ ಅಸಹನ್ಯ ಅದೆಲ್ಲ ಸುಮಾರು ಟೈಪ್ ಇದೆ ಅದು ಸಹ ಅದು ಆಹರಣ್ಯ ಈ ಇದು ಎಕ್ಸ್ಟರ್ನಲ್ ಹರ್ನಿ ಅಲ್ಲ ಅದು ಬೇರೆನೇ ಹರ್ಣಿಯ ಅದು ಮೇಯ್ನ್ಲಿ ಗ್ಯಾಸ್ಟ್ರಿಕ್ ರಿಲೇಟೆಡ್ ಅದಕ್ಕೂ ಸಹ ನಾವು ಟ್ರೀಟ್ಮೆಂಟ್ ಇದೆ ಮೊದಲು ಮೆಡಿಕೇ ಮೆಡಿಕೇಶನ್ಸ್ ಎಲ್ಲ ಮಾಡಿ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ತೀವಿ ಅವರ ಫುಡ್ ಹ್ಯಾಬಿಟನ್ನು ಚೇಂಜ್ ಮಾಡ್ತೀವಿ ಅವರ ಡೈಜ್ ಅವರೇನಾದರೂ ಅಡಿಕ್ಷನ್ ಇದ್ದರೆ ಅದನ್ನು ಚೇಂಜ್ ಮಾಡ್ತೀವಿ ಫುಡ್ ಹ್ಯಾಬಿಟ್ ಮತ್ತು ಲೈಫ್ ಸ್ಟೈಲ್ ಎಲ್ಲ ಮಾಡಿ ಅದು ಸಹ ಸಿಂಪ್ಟಮ್ ಹಾಗೆ ಇದೆ ಅವರಿಗೆ ಅದರಲ್ಲಿ ಏನೋ ಇದು ಇದು ವ್ಯತ್ಯಾಸ ಕಾಣಲಿಲ್ಲ ಅಂದರೆ ಅದಕ್ಕೆ ಸರ್ಜಿಕಲ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಹೈಟಲ್ ಹರ್ಣಿಯ ಅದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಹರಣ್ಯ ಡಾಕ್ಟರ್ ಈಗ ಹರ್ನಿಯಾದಿಂದ ಏನೆಲ್ಲ ತೊಂದರೆಗಳು ಅವರಿಗೆ ಕಾಣಿಸ್ಕೊಳ್ತದೆ ಅನ್ನುವಂಥದ್ದು ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಹರ್ನಿಯದ ಮೈನ್ ಸಿಮ್ಟಮ್ ಬರೋದು ನೋವಿಲ್ಲದಂತ ಸ್ವೆಲ್ಲಿಂಗ್ ಇದು ಹಾಗೇನೆ ಇದು ಕ್ರಮೇಣ ಈ ಹರ್ನಿಯ ಯಾವಾಗ್ಲೂ ಪ್ರೋಗ್ರೆಸಿವ್ ಅದು ಒಮ್ಮೆಸಾ ಕಂಟಿನ್ಯೂ ಹಾಗೆ ಇಟ್ಟುಕೊಂಡು ಅದೇನು ರಿಗ್ರೆಸ್ ಆಗೋದಿಲ್ಲ ಅದೇನು ಆಗೋದಿಲ್ಲ ಅದು ಗ್ರ್ಯಾಜುವಲಿ ಜಾಸ್ತಿ ಆಗ್ತಾನೆ ಇರ್ತದೆ ಗ್ರ್ಯಾಜುವಲಿ ಅಂದರೆ ನಾಟ್ ಇನ್ ಕಪಲ್ ಆಫ್ ಡೇಸ್ ಅದು ಮಂತ್ಸ್ ಅಥವಾ ಇಯರ್ಸ್ ಆಗಿ ಕ್ರಮೇಣ ಜಾಸ್ತಿ ಆಗ್ತದೆ ಕ್ರಮೇಣ ಅದರ ಹರ್ನಿಯ ಸ್ವೆಲ್ಲಿಂಗ್ ಜಾಸ್ತಿ ಆದ ಕೂಡಲೇ ಅದರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತದೆ ಆಗ ನಿಜವಾದ ರಿಯಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ ಈ ಹರಣ್ಯ ನಾನು ಆಲ್ರೆಡಿ ಹೇಳಿದಾಗೆ ಹೊರಗೆ ಬಂದ ಹರ್ಣ್ಯ ಆರಾಮದಲ್ಲಿ ಒಳಗೆ ಹೋಗ್ತದೆ ಸಂಜೆ ಅಲ್ಲ ಬೆಳಗ್ಗೆ ಏಳು ಇರುವುದಿಲ್ಲ ಬಟ್ ಇದು ಕ್ರಮೇಣ ಹಾಗೆ ಬಂದ ಹರ್ಣಿ ಹೊರಗೆ ಬಂದ ಹರ್ಣಿಯ ಒಳಗೆ ಹೋಗುವುದು ಿಲ್ಲ ಅದಕ್ಕೆ ನಾವು ಇರೇಡ್ಯೂಸಿಬಲ್ ಹರ್ನಿ ಹೇಳ್ತೀವಿ ಅದು ಫಸ್ಟ್ ಕಾಂಪ್ಲಿಕೇಶನ್ ಆಫ್ ಹರ್ನಿಯ ಇನಿಷಿಯಲಿ ಅದು ಆರಾಮದಲ್ಲಿ ಒಳಗೆ ಹೋಗ್ತಾ ಇತ್ತು ನೋವಿರಲಿಲ್ಲ ಬಟ್ ಈಗ ಕ್ರಮೇಣ ಅದು ಹೊರಗೆ ಬಂದದ್ದು ಅಲ್ಲೇ ಅಂಟ್ಕೊಂಡು ಅದು ಒಳಗೆ ಹೋಗೋದಿಲ್ಲ ಅದಕ್ಕೆ ಇರೇಡ್ಯೂಸಿಬಲ್ ಹರ್ನಿ ಹೇಳ್ತೀವಿ ಆಗ ಇವರಿಗೆ ಪೇನ್ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಈ ಇರ್ರೆಡ್ಯೂಸಿಬಲ್ ಹರ್ನಿ ಫರ್ದರ್ ಹಾಗೆ ಕಂಟಿನ್ಯೂ ಆದರೆ ಅದರಲ್ಲಿ ಹೊಟ್ಟೆ ಒಳಗಿರುವ ಕರಳು ಬಂದು ಸಿಕ್ಕಾಕೊಳ್ತದೆ ಕರಳು ಸಿಕ್ಕಾಕೊಂಡ್ರೆ ನಾವು ಊಟ ಮಾಡುವಾಗ ನಮಗೆ ಹೊಟ್ಟೆ ಉಬ್ಬರಿಸ್ತದೆ ಯಾಕೆಂದರೆ ಕ ಊಟ ಮಾಡಿದ್ದು ಡೈಜೆಷನ್ ಆಗಿ ಕರಳು ಮೂಲಕ ಹೋಗಿ ಕೊಲೋನ್ ಮೂಲಕ ಆಗಿ ನಾವು ಜನ್ರಲಿ ಆಗಿ ಇದು ಡೈಜೆಸ್ಟ್ ಆಗಿ ಮೋಷನ್ ಆಗಿ ಹೋಗ್ತೀವಿ ಬಟ್ ಇದು ಕರಳು ಏನಾದರೂ ಸಿಕ್ಕಾಕೊಂಡ್ರೆ ಅದಕ್ಕೆ ನಾವು ಅಬ್ಸ್ಟ್ರಾಕ್ಟೆಡ್ ಅನ್ನ ಹೇಳ್ತೀವಿ ಏನಾಗ್ತದೆ ಈ ಮನುಷ್ಯ ಊಟ ಮಾಡುವಾಗ ಅವನಿಗೆ ಹೊಟ್ಟೆ ಉಬ್ಬರಿಸಿ ವಾಂತಿ ಸ್ಟಾರ್ಟ್ ಆಗ್ತದೆ ಸೊ ಅದು ಅಬ್ಸ್ಟ್ರಾಕ್ಟೆಡ್ ಅದು ನೆಕ್ಸ್ಟ್ ಸ್ಟೇಜ್ ಅದು ಅದರ ನಂತರ ಈ ಏನಾಗ್ತದೆ ಈ ಕರಳು ಹೊರಗೆ ಬಂದ ಕರಳಿಗೆ ರಕ್ತ ಸಂಚಾರ ಬರುವ ರಕ್ತ ಅದು ಸಹ ಬ್ಲಾಕ್ ಆಗ್ತದೆ ಆ ರಕ್ತ ಸಂಚಾರ ಬ್ಲಾಕ್ ಆದ ಕೂಡಲೇ ಈ ಆಬ್ಸ್ಟ್ರಕ್ಟೆಡ್ ಹರ್ಣಿಯ ಅಂದರೆ ಕರಳು ಬ್ಲಾಕ್ ಆದ ಹರ್ನಿಯ ಫರ್ದರ್ ಆಗಿ ಆ ಹೊರಗೆ ಬಂದ ಕರಳು ಗ್ಯಾಂಗ್ರೀನ್ ಆಗ್ತದೆ ಅದಕ್ಕೆ ಸ್ಟ್ರಾಂಗುಲೇಟೆಡ್ ಹರ್ನಿ ಆಗ್ತಾರೆ ಪೇಷಂಟ್ಗೆ ಸಿವಿಯರ್ ಪೇನ್ ಬರ್ತದೆ ಹೊಟ್ಟೆ ನೋವಿರ್ತದೆ ಮೋಷನ್ ಪಾಸ್ ಆಗೋದಿಲ್ಲ ಗ್ಯಾಸ್ ಪಾಸ್ ಆಗೋದಿಲ್ಲ ವಾಮಿಟಿಂಗ್ ಬರ್ತದೆ ಆ ಏರಿಯಾದಲ್ಲಿ ಸಿವಿಯರ್ ಟೆಂಡರ್ನೆಸ್ ಅದು ಸ್ಟ್ರಾಂಗುಲೇಟೆಡ್ ಹರ್ನಿ ಅಂತೇಳಿ ಸೊ ಹರ್ನಿಯ ಆಲ್ವೇಸ್ ಸ್ಟಾರ್ಟ್ಸ್ ಸಿಂಪಲ್ ಓಕೆ ಸೊ ಗ್ರ್ಯಾಜುವಲಿ ಅದು ಕಾಂಪ್ಲಿಕೇಟೆಡ್ ಆಗ್ತದೆ ಇನಿಷಿಯಲ್ ಕಾಂಪ್ಲಿಕೇಶನ್ ಪೇಯ್ನ್ ಬರೋದು ಅದಕ್ಕೆ ಇರೇಡಿಸಬಲ್ ಅಂತೀವಿ ಅದು ಇಲ್ಲ ನೆಕ್ಸ್ಟ್ ಕರುಳು ಸಿಕ್ಕಾಕೊಳ್ಳೋದು ಅದಕ್ಕೆ ಆಬ್ಸ್ಟ್ರಕ್ಟೆಡ್ ಅಂತೀವಿ ಯಾಕಂದರೆ ಊಟ ಮಾಡುವಾಗ ಅದು ಪಾಸ್ ಆಗೋದಿಲ್ಲ ಅದು ಸ್ಟಾಪ್ ಆಗುತ್ತೆ ವಾಂತಿ ಆಗ್ತದೆ ಅಬ್ಸ್ಟ್ರಾಕ್ಟೆಡ್ ಮತ್ತು ರಕ್ತ ಸಂಚಾರ ಹೊರಗೆ ಬಂದ ಕರುಳಿಗೆ ರಕ್ತ ಸಂಚಾರ ಬರೋದಿಲ್ಲ ಅದಕ್ಕೆ ನಾವು ಹೇಳ್ತೀವಿ ಸ್ಟ್ರಾಂಗ್ಯುಲೇಟೆಡ್ ಅಥವಾ ಗ್ಯಾಂಗ್ರಿನೆಸ್ ಬವೆಲ್ ಇದೆಲ್ಲ ಕಾಂಪ್ಲಿಕೇಟೆಡ್ ಜನರಲಿ ಇದು ಲಾಂಗ್ ಟರ್ಮ್ ಹಾಗೆ ಹರ್ನಿಯವನ್ನು ಹಾಗೆ ಬಿಟ್ಟರೆ ಈ ಕಾಂಪ್ಲಿಕೇಶನ್ ಆಗ ಆಗುವ ಸಾಧ್ಯತೆ ಅಂತೂ ಹೈ ಇರ್ತದೆ సో హర్నెయ యావాగ్లో ఇనిషల్ స్టేజ్ ఇస్ వెరీ సింపుల్ టు మ్యనేజ్ ఒన్స్ కాంప్లకేషన్ స్టార్ట్ అది ದ ಮ್ಯಾನೇಜ್ಮೆಂಟ್ ಆಲ್ಸೋ ಸ್ವಲ್ಪ ಡಿಫಿಕಲ್ಟ್ ಆಗಿ ಮ್ಯಾನೇಜ್ ಮಾಡಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾವುದಾದ್ರು ಟೆಸ್ಟ್ ಅಥವಾ ಸ್ಕ್ಯಾನ್ ಮಾಡಿ ಹರ್ನಿ ಇವರಿಗೆ ಹರ್ನಿಯ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ಆಗ್ತದೆ ಸರ್ವೇಸಾಮಾನ್ಯವಾಗಿ ಎಲ್ಲರೂ ಕೇಳಿದ ಕಾಯಿಲೆಗಳಿಗೆ ಏನು ಟೆಸ್ಟ್ ಮಾಡಿ ನೀವು ಡಯಾಗ್ನೋಸ್ ಮಾಡ್ತೀರಿ ಅಂತ ಈಗ ಸಪೋಸ್ ಯಾರಾದರೂ ಥೈರಾಯ್ಡ್ ಕಾಯಿಲೆ ಬಂತು ಏನು ಟೆಸ್ಟ್ ಮಾಡ್ತೀರಿ ಥೈರಾಯ್ಡ್ನ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಮಾಡ್ತೀವಿ ಓಕೆ ಬೇಕಿದ್ರೆ ಸೂಜಿ ಪರೀಕ್ಷೆ ಮಾಡ್ತೀವಿ ಓಕೆ ಈಗ ಕಾಲಲ್ಲಿ ನಾರ ವ್ಯಾರಿಕೋಸ್ ವೈನ್ ಬಂತು ಏನು ಮಾಡ್ತೀರಿ ಅದಕ್ಕೊಂದು ಡಾಪ್ಲ ಸ್ಕ್ಯಾನ್ ಮಾಡ್ತೀವಿ ಅಲ್ಲ ಇಲ್ಲಾಂದರೆ ಅದು ಡಯಾಗ್ನೋಸ್ ಅಲ್ಲ ಬಟ್ ಒಂದು ಕಾಯಿಲೆ ಕ್ಲಿನಿಕಲ್ ಟೆಸ್ಟ್ ಮಾಡಬೇಕಾಗಿಲ್ಲ ಅಲ್ಲ ಟೆಸ್ಟ್ ಮಾಡಬೇಕಾಗಿಲ್ಲ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದರೆ ಯಾರಾದರೂ ಸರ್ಜನ್ ಅಥವಾ ಫಿಸಿಷಿಯನ್ ನೋಡಿ ಅದನ್ನು ಡಯಾಗ್ನೋಸ್ ಮಾಡ್ತಾರೆ ಆ ಡಯಾಗ್ನೋಸಿಸ್ ಅದಕ್ಕೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಹೇಳೋದು ಅದೇ ಅದೇ ಈ ನಮ್ಮ ಬೇರೆ ಅದಲ್ಲದೆ ಬೇರೆ ಯಾವ ಟೆಸ್ಟು ಸಹ ಹರ್ನಿಯಕ್ಕೆ ಡಯಾಗ್ನೋಸ್ ಮಾಡಲಿಕ್ಕೆ ಬೇಕಾಗಿಲ್ಲ ನಾವು ನೋಡಿದ ಕೂಡಲೇ ಇದು ಹರ್ನ ಅಲ್ವಾ ಅಂತೇಳಿ ಕ್ಲಿನಿಕಲಿ ನಾವು ನೋಡಿ ಹೇಳ್ತೀವಿ ಯಾವ ಟೆಸ್ಟು ಸಹ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಹೇಳೋದಿಲ್ಲ ಬಟ್ ಟೆಸ್ಟ್ ನಾವು ಕೇಳ್ತೀವಿ ಯಾವುದಕ್ಕೆ ಅಂದರೆ ಇವನಿಗೆ ಯಾಕೆ ಹರ್ನ್ಯ ಬಂತು ಅಥವಾ ಇವರಿಗೆ ಅಥವಾ ಇವರಿಗೆ ಯಾಕೆ ಹರ್ಣ್ಯ ಬಂತು ಅದು ಟೆಸ್ಟ್ ಮಾಡ್ತೀವಿ ಯಾಕೆಂದರೆ ಆ ಕಾರಣವನ್ನು ಹುಡುಕಬೇಕು ನೀವು ಹರಣ್ಯ ಟ್ರೀಟ್ಮೆಂಟ್ ಮಾಡೋದೊಟ್ಟಿಗೆ ಕಾರಣವನ್ನು ಹುಡುಕಿ ಸಹ ಆ ಕಾರಣಗಳಿಗೆ ಸಹ ಟ್ರೀಟ್ಮೆಂಟ್ ಮಾಡಬೇಕು ಈಗ ಆ ಕಾರಣ ಗೋಸ್ಕರ ನಾವು ಟೆಸ್ಟ್ ಮಾಡ್ತೀವಿ ಅವನಿಗೆ ಏನಾದರೂ ಶ್ವಾಸಕೋಶದ ತೊಂದರೆ ಇದೆಯಾ ಅದಕ್ಕೋಸ್ಕರ ಒಂದು ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ ಇಲ್ಲಾಂದರೆ ಬೇಡ ಶ್ವಾಸಕೋಶದಲ್ಲಿ ಸುಮಾರು ಇದೆ ಆದರೆ ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ಅವರಿಗೆ ಸುಮಾರು ತೊಂದರೆಗಳಿದೆ ಯಾಕೆಂದರೆ ಅದನ್ನು ಟೆಸ್ಟ್ ಮಾಡಿ ಅವರ ಶ್ವಾಸಕೋಶದ ಟ್ರೀಟ್ಮೆಂಟ್ ಸಹ ಮಾಡಬೇಕು ಅದರೊಟ್ಟಿಗೆ ಹರ್ನದ ಟ್ರೀಟ್ಮೆಂಟ್ ಯಾಕೆಂದರೆ ಈ ಹರಣ್ಯಕ್ಕೆ ಕಾರಣ ಮೇನ್ ಕಾರಣ ಶ್ವಾಸಕೋಶ ತೊಂದರೆ ಇರ್ಬೋದು ಅದಕ್ಕೆ ಟೆಸ್ಟ್ ಮಾಡ್ತೀವಿ ಅವರಿಗೆ ಮೂತ್ರ ತೊಂದರೆ ಇದೆಯಾ ಅದಕ್ಕೆ ಒಂದು ಅಲ್ಟ್ರಾಸೌಂಡ್ ಮಾಡಿ ಪ್ರೋಸ್ಟೈಟಿನ ಸೈಜ್ ಎಷ್ಟು ಉಂಟು ಎಷ್ಟು ಮೂತ್ರ ಅವರಿಗೆ ಪಾಸ್ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಇವರೇ ಥರ ಸ್ಟ್ರಿಕ್ಚರ್ ಇದೆಯಾ ಅದನ್ನು ಸಹ ನೋಡ್ತೀವಿ ಅವರಿಗೆ ಆ ಥರ ತೊಂದರೆ ಇದ್ದರೆ ನಾವು ಟೆಸ್ಟ್ ಯಾವುದಕ್ಕೆ ಮಾಡೋದು ಹರಣ್ಯಕ್ಕೆಲ್ಲ ಮಾಡೋದು ನಾವು ಮೂತ್ರ ಮೂತ್ರಕೋಶ ಇದು ಪ್ರೋಸ್ಟೇಟ್ ಏನಾದ್ರು ದೊಡ್ಡದಾಗಿದೆ ಅಂತ ಮಾಡ್ತೀವಿ ಅವರಿಗೆ ಏನಾದ್ರು ಕಾನ್ಸ್ಟಿಪೇಷನ್ ಇದೆ ಮೋಷನ್ ಗಟ್ಟಿಯಾಗಿ ಹೋಗ್ತಾ ಉಂಟು ಅವರಿಗೆ ಬ್ಲೀಡಿಂಗ್ ಎಲ್ಲ ಇದೆ ಆಗ ನಾವು ಎಂಡೋಸ್ಕೋಪಿ ಮಾಡಿ ಮೋಷನ್ ಹೋಗುವಲ್ಲಿ ತೊಂದರೆ ಇದೆಯಾ ಯಾಕೆಂದರೆ ಅದೊಂದು ಸಹ ಟ್ರೀಟ್ಮೆಂಟ್ ಮಾಡಬೇಕು ಹರ್ನಿಯದೊಟ್ಟಿಗೆ ಅದನ್ನು ಟ್ರೀಟ್ಮೆಂಟ್ ಮಾಡಿದ ನಂತರನೇ ಹರ್ನೆಯ ಸಹ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡು ಸೊ ಟೆಸ್ಟ್ ಮಾಡ್ತೀವಿ ಯಾವುದಕ್ಕೆ ಹರ್ನಿಯವನ್ನು ಡಯಾಗ್ನೋಸ್ ಮಾಡಲಿಕ್ಕಿಲ್ಲ ಹರ್ನೆಯದ ಕಾರಣಗಳನ್ನು ನೋಡ್ಲಿಕ್ಕೋಸ್ಕರ ಟೆಸ್ಟ್ ಮಾಡ್ತೀವಿ ಮತ್ತು ಕೆಲವು ಟೈಮ್ ಹೊಟ್ಟೆ ತೊಡೆಯ ಭಾಗ ಅಲ್ಲ ಹೊಟ್ಟೆಯ ಡಿಫ್ರೆಂಟ್ ಭಾಗದಲ್ಲಿ ಇದ್ದ ಹರ್ನೆಯವನ್ನು ನಾವು ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ಎಷ್ಟು ದೊಡ್ಡ ಹರ್ನಿಯ ಇದೆ ಅಂತೇಳಿ ಅದು ಎರಡು ಸೆಂಟಿಮೀಟರ್ ಮೂರ್ ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಯಾಕೆ ಅಂದ್ರೆ ನಮ್ಮ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಇದು ಹರ್ನಿಯದ ಸೈಜ್ ಯಾಕೆಂದ್ರೆ ಮೋರ್ ದನ್ ಫೈವ್ ಸೆಂಟಿಮೀಟರ್ ಮಾಡಿರ್ತೀವಿ ಈ ತರದ ಮೆಶ್ ಆಗ್ತೀವಿ ಅಂತ ಹೇಳಿ ಸೊ ಕೆಲವು ಟೈಮ್ ನಾವು ಸ್ಕ್ಯಾನ್ ಕೇಳ್ತೀವಿ ಯಾಕೆಂದ್ರೆ ಅದರ ಸೈಜ್ ಆಫ್ ದ ಹರ್ನ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಅದರ ಮೇಲೆ ನಾವು ಅವರಿಗೆ ಹೇಗೆ ಔಟ್ಕಮ್ ಹೇಗಿದೆ ಎಷ್ಟು ಟೈಮ್ ಅಲ್ಲಿ ಅವರು ರಿಕವರ್ ಆಗ್ತಾರೆ ಅದನ್ನು ಸಹ ಹೇಳಿಕಾಗುತ್ತೆ ಈಗ ಹರ್ನಿಯ ಈಗ ಪೇನ್ ಸ್ಟಾರ್ಟ್ ಆಗ್ತಿದೆ ಒಬ್ಬ ವ್ಯಕ್ತಿಗೆ ಸೊ ಆ ವ್ಯಕ್ತಿ ಪೇನ್ ಸ್ಟಾರ್ಟ್ ಆಗಿ ಎಷ್ಟು ಗಂಟೆಯ ಒಳಗಡೆ ಅವರಿಗೆ ಆಪರೇಷನ್ ಅಥವಾ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ ಸಪೋಸ್ ಎಲ್ಲಾದ್ರೂ ಡಿಲೇ ಆದ್ರೆ ಏನು ಟ್ರೀಟ್ಮೆಂಟಿಗೆ ಹೋಗೋದು ಡಿಲೇ ಆದರೆ ಏನು ಪ್ರಾಬ್ಲಮ್ ಆಗ್ತದೆ ಇದು ಪೇಯ್ನ್ ಪೇಯ್ನ್ ಸ್ಟಾರ್ಟ್ ಆದ ಕೂಡಲೇ ಈ ಹರ್ನಿಯ ಸಿಂಪಲ್ ಹರ್ನಿಯ ಅಲ್ಲ ಅದು ಕಾಂಪ್ಲಿಕೇಟೆಡ್ ಹರ್ನಿಯ ಸೊ ಸಿಂಪಲ್ ಹರ್ನಿಯಕ್ಕೆ ಯಾವಾಗಲೂ ಪೇಯ್ನ್ ಇರೋಲ್ಲ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದರೆ ಆಲ್ರೆಡಿ ಅವನಿಗೆ ಹರ್ನೆ ಇದ್ದವನಿಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದರೆ ಈ ಹಣಿಯ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಸೊ ಅದಲ್ಲಿ ಎರಡು ಥರ ಇದೆ ಒಂದು ಇರೆಡ್ಯೂಸಬಲ್ ಅಂದರೆ ಬಂದದ್ದು ಅಲ್ಲಿ ಸ್ವಲ್ಪ ಸ್ಟಕ್ಕಾಗಿ ಅವರಿಗೆ ನೋವು ಬರ್ತಾ ಇರ್ತದೆ ಅದು ಇರೆಡ್ಯೂಸಬಲ್ ಹರ್ನ್ಯ ಬಟ್ ಅದರ ನಂತರದ್ದು ರಿಯಲ್ ಕಾಂಪ್ಲಿಕೇಶನ್ ಕರಳು ಸಿಕ್ಕಾಕೊಂಡ್ರೆ ಆಬ್ಸ್ಟ್ರಾಕ್ಷನ್ ಸಪೋಸ್ ಕರಳು ಸಿಕ್ಕಾಕೊಂಡ್ರೆ ಪೇಯ್ನ್ ನೋಟಿಗೆ ಹೊಟ್ಟೆ ಉಬ್ಬರಿಸಿ ವಾಂತಿ ಎಲ್ಲ ಸ್ಟಾರ್ಟ್ ಆಗ್ತದೆ ಹಾಗೇನಾದರಿದ್ರೆ ಇಮಿಡಿಯೇಟ್ಲಿ ಬರಬೇಕಾಗುತ್ತೆ ಇಮಿಡಿಯೇಟ್ಲಿ ಅಂದರೆ ಯಾವುದೇ ಹಾಸ್ಪಿಟಲ್ ಪಕ್ಕದ ಹಾಸ್ಪಿಟಲ್ಗೆ ತೋರಿಸಿ ಅದನ್ನು ಕನ್ಫರ್ಮ್ ಮಾಡಿ ಇಮಿಡಿಯೇಟಾಗಿ ಅದಕ್ಕೆ ಬೇಕಾದ ಇದು ಚಿಕಿತ್ಸೆಯನ್ನು ತಗೊಳ್ಬೇಕು ಬರೀ ಪೇಯ್ನ್ ಇದ್ದರೂ ಸಹ ಅದಕ್ಕೆ ಸ್ವಲ್ಪ ಟೈಮ್ ಇದೆ ಯಾಕೆಂದರೆ ಬರೀ ಅದು ಅಲ್ಲಿ ಬಂದು ಅಂಟ್ಕೊಂಡಿದೆ ಅಂತ ಬರೀ ಪೇಯ್ನ್ ಇದ್ದರೂ ಸಹ ಪ್ರಾಬಬ್ಲಿ ನೆಕ್ಸ್ಟ್ ಇನ್ ಒನ್ ಆರ್ ಟೂ ಡೇಸ್ ನೀವು ಖಂಡಿತ ಬಂದು ತೋರಿಸ್ಕೊಳ್ಬೇಕಾಗತ್ತೆ ಅಂದರೆ ನೆಕ್ಸ್ಟ್ ಅದರ ಪೇಯ್ನ ಫರ್ದರ್ ಅದು ನಿಮ್ಮ ನಿಮಗೆ ಇನಿಷಿಯಲ್ ಸೈನ್ ಯಾಕೆಂದರೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದು ಪೇಯ್ನ್ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಆ ಪ್ರಾಬ್ಲಮ್ ಮಾತ್ರ ಪೇಯ್ನ್ ಮಾತ್ರ ಅಂದರೆ ಓಕೆ ಬಟ್ ಅದು ನೆಕ್ಸ್ಟ್ ಹೊಟ್ಟೆ ಉಬ್ಬರಿಸಿ ವಾಂತಿ ಆಗೋದು ಮತ್ತು ಬವಲ್ ಆಗೋದು ಹಾಗೆ ಹೋಗಿ ಹೋಗ್ ಹೋಗಿ ಹೋಗಬಾರ್ದು ಅಂದರೆ ಆ ಪೇಯ್ನ್ ಬಂದ ಕೂಡಲೇ ಬಂದು ನೋಡಿಕೊಂಡು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ ಬಟ್ ಹರ್ನಿಯವನ್ನು ಯಾವಾಗಲೂ ಸಿಂಪಲ್ ಹರ್ಣ್ಯ ಇದ್ದಾಗಲೇ ಅದಕ್ಕೆ ಬೇಕಾದ ಚಿಕಿತ್ಸೆ ಮಾಡಿಸೋದೇ ಒಳ್ಳೆಯದು ಯಾಕೆಂದರೆ ಕಾಂಪ್ಲಿಕೇಟೆಡ್ ಹರ್ನಿಯ ಆದರೆ ಅದರ ಬೇಕಾದ ಚಿಕಿತ್ಸಾ ಸಹ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಹಾಗೆ ಇದಕ್ಕೆ ಮೆಡಿಸಿನ್ ಏನಿರ್ತದೆ ಡಾಕ್ಟರ್ ಹರ್ನಿಯಕ್ಕೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಬಂದು ಕೇಳ್ತಾರೆ ಹರ್ನ್ಯ ಆಗಿದೆ ಅದಕ್ಕೆ ಏನಾದರೂ ಟ್ಯಾಬ್ಲೆಟ್ ಇದೆಯಾ ಇಲ್ಲ ಓಕೆ ಸಪೋಸ್ ಬೇನೇನಾದ್ರು ಬೆಲ್ಟ್ ಕೊಡ್ಬೋದಾ ಇದು ಟ್ಯಾಬ್ಲೆಟ್ ಮತ್ತು ಬೆಲ್ಟಿಂದಾಗಿ ಕ್ಯೂರ್ ಮಾಡುವಂಥ ಸಮ ಕಾಯಿಲೆನೇ ಅಲ್ಲ ಇಲ್ಲಿ ತನಕ ಇದಕ್ಕೆ ಯಾವ ಟ್ಯಾಬ್ಲೆಟೂ ಇಲ್ಲ ಯಾಕೆಂದರೆ ಇದು ಏನು ಅಂದರೆ ಇದು ಒಂದು ಇದು ಹೊಟ್ಟೆಯ ಭಾಗ ಹೊಟ್ಟೆಯ ಇದು ಲೇಯರಿಂದಾಗಿ ಅದು ವೈಡ್ ಆಗಿದೆ ಅದರಿಂದಾಗಿ ಹೊಟ್ಟೆಯ ಭಾಗಗಳು ಹೊರಗೆ ಬರೋದು ಸೊ ಅದನ್ನು ಮಾತ್ರೆಯಿಂದಾಗಿ ಅದನ್ನು ಜೋಡಿಸ್ಲಿಕ್ಕೆ ಆಗೋದಿಲ್ಲ ಸೊ ಹೊಟ್ಟೆ ಒಂದು ಎರಡು ಸೆಂಟಿಮೀಟರ್ ವೀಕ್ನೆಸ್ ಇದೆ ಅದು ಮಾತ್ರೆಯಿಂದ ಏನು ಮಾಡಿದರೂ ಆಗಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಆ ಹೊಟ್ಟೆ ವೀಕ್ನೆಸ್ ಇರೋ ಭಾಗವನ್ನು ನಾವು ಸ್ಟ್ರೆಂಥನ್ನು ಮಾಡಬೇಕು ಸೊ ಟ್ಯಾಬ್ಲೆಟ್ಸ್ ಅಂತೂ ಸಾಧ್ಯನೇ ಇಲ್ಲ ಯಾವ ಇಂಜೆಕ್ಷನೂ ಇಲ್ಲ ಕೆಲವರು ಕೇಳ್ತಾರೆ ನಾನು ಬೆಲ್ಟ್ ಹಾಕಿ ಅದನ್ನು ಮಾಡಿ ಇಲ್ಲ ಬೆಲ್ಟ್ ಹಾಕಿ ಸಹ ನೀವು ಆ ಹರ್ನೆಯನ್ನು ಗುಣಪಡಿಸಲಿಕ್ಕೆ ಆಗೋದಿಲ್ಲ ಬೆಲ್ಟ್ ಹಾಕಿದ ಬೆಲ್ಟ್ ಹಾಕಿದರೆ ಹರ್ನೆ ಒಮ್ಮೆ ಒಳಗೆ ಹೋಗಿರ್ತದೆ ಮತ್ತು ಬೆಲ್ಟ್ ತೆಗೆದ ಕೂಡಲೇ ಹರ್ನೆ ಹೊರಗೆ ಬರ್ತದೆ ಯಾಕೆಂದರೆ ಅಲ್ಲಿ ಒಂದು ಡಿಫೆಕ್ಟ್ ಇದೆ ಅಲ್ಲಿ ನಿಮ್ಮ ಅಬ್ಡೊಮಿನಲ್ ವಾಲ್ ಒಂದು ವೀಕ್ ಇದೆ ಅದರಿಂದಾಗಿ ಅದು ಹೊರಗೆ ಬರ್ತಾನೆ ಇದೆ ಅದನ್ನು ಯಾವ ಮಾತ್ರೆ ಯಾವ ಇಂಜೆಕ್ಷನ್ ಅಥವಾ ಯಾವ ಬೆಲ್ಟಿಂದಾಗಿ ಸಹ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅದಕ್ಕೆ ಬೇಕಾದ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಡ್ಬೇಕಾಗುತ್ತೆ ಓಕೆ ನಾವು ಈಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ಯಾವ ರೀತಿಯಲ್ಲಿ ಒಂದು ಒಮ್ಮೆ ಹರ್ನಿಯಾ ಅಂತ ನಾವು ಡಯಾಗ್ನೋಸ್ ಮಾಡಿದ ಕೂಡಲೇ ಆ ಪೇಷಂಟಿಗೆ ಡೆಫಿನೆಟ್ಲಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಟ್ರೀಟ್ಮೆಂಟ್ ಅಂದರೆ ಹರ್ನಿಯಕ್ಕೆ ಮೆಡಿಕೇಶನ್ಸ್ ಇಲ್ಲ ಸರ್ಜರಿಯೇ ಮಾಡಬೇಕಾಗುತ್ತೆ ಸರ್ಜರಿ ಅಂದರೆ ಆ ವರ್ಡನ್ನು ಹೇಳಿಕೊಂಡು ಹೆದರುವಂಥದ್ದಲ್ಲ ಇದು ಸರ್ವೇಸಾಮಾನ್ಯವಾಗಿ ನಾವು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ಇನಿಷಿಯಲ್ ಡೇಸಲ್ಲೆಲ್ಲ ದೊಡ್ಡ ಓಪನ್ ಹರ್ನಿಯ ಸರ್ಜರಿಯೆಲ್ಲ ಮಾಡ್ತಾ ಇರ್ತೀವಿ ಈಗ ನಾವು ಓಪನ್ ಹರ್ ಓಪನ್ ಹರ್ನಿಯ ಸರ್ಜರಿ ಎಲ್ಲ ಈಗ ಕೀ ಹೋಲಿಂದಾಗಿ ಸಹ ಮಾಡ್ತಾ ಇರ್ತೀವಿ ಸೊ ಹರ್ನಿಯೋ ಅಂತ ಡಯಾಗ್ನೋಸ್ ಆದರೆ ಅವನಿಗೆ ಸರ್ಜರಿ ಮಾಡ ಅಂದರೆ ಆಪ್ರೇಟ್ ಮಾಡಿ ಆ ಹರಣ್ಯವನ್ನು ರಿಪೇರ್ ಮಾಡಬೇಕು ನಾವು ಏನು ಮಾಡ್ತೀವಿ ಅಂದರೆ ಹರಣ್ಯವನ್ನು ತೆಗೆಯುವುದಲ್ಲ ಯಾಕೆಂದರೆ ಹೊಟ್ಟೆ ಹೊಟ್ಟೆಯ ಭಾಗ ಹೊರಗೆ ಬಂದಿರ್ತದೆ ಅದನ್ನು ಒಳಗೆ ದೂಡಿ ಆ ಡಿಫೆಕ್ಟ್ ಆ ಗೇಟ್ ಆ ಏನು ಸ್ವೆಲ್ಲಿಂಗ್ ಉಂಟಲ್ಲ ಆ ಹೊರಗೆ ಬಂದ ಭಾಗವನ್ನು ನಾವು ಸ್ಟ್ರೆಂಥನ್ ಮಾಡ್ತೀವಿ ಸ್ಟ್ರೆಂಥನ್ ಮಾಡೋದು ಎಗಿದರ್ ಸೂಚರ್ ಮಾಡಿ ಮಾಡ್ಬೋದು ಇಲ್ಲಾದರೆ ಸಪ್ರೇಟ್ ಒಂದು ಅದನ್ನು ಆರ್ಟಿಫಿಷಿಯಲ್ ಸ್ಟ್ರೆಂತ್ ಅಂತ ಮಾಡ್ತೀವಿ ಅದಕ್ಕೆ ನಾವು ಮೆಷಿನ್ ಅಂತ ಕರಿತೀವಿ ಸೊ ಸುಮಾರು ಇಂಡಿಕೇಶನ್ ಉಂಟು ಏನಕ್ಕೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತೇಳಿ ಬಟ್ ಒಂದಂತೂ ಗಮನದಲ್ಲಿ ಇಟ್ಕೊಳ್ಬೇಕು ಒಮ್ಮೆ ಹರ್ನಿ ಅಂತ ಬಂದು ಡಯಾಗ್ನೋಸ್ ಆದರೆ ಸರ್ಜರಿ ಅಲ್ಲದೆ ಬೇರೆ ಯಾವ ಟ್ರೀಟ್ಮೆಂಟ್ಸು ಅದಕ್ಕೆ ಇಲ್ಲ ಯಾಕೆಂದರೆ ನೀವು ಡಿಲೇ ಮಾಡಿದಾಗೆ ಅದರ ಸೈಜ್ ದೊಡ್ಡದಾಗುತ್ತೆ ಪ್ರಾಬ್ಲಮ್ಸ್ ಸ್ವಲ್ಪ ಬರೋ ಸಾಧ್ಯತೆ ಅಂತೂ ಜಾಸ್ತಿ ಆಗ್ತಾ ಇರ್ತದೆ ಓಕೆ ನೀವೀಗ ಮಾತಾಡುವಾಗ ಮೆಶ್ ಅಂತ ಹೇಳಿದ್ರೆ ಮತ್ತೆ ಕೆಲವೊಂದು ಪೇಷಂಟ್ ಹೇಳ್ತಾರೆ ಸೊ ಮೇಶ್ ಹಾಕ್ತೀರಾ ಅಂತ ಕೇಳ್ತಾರೆ ಸೊ ಹಾಗಾದ್ರೆ ಮೆಶ್ ಅಂತ ಹೇಳಿದ್ರೆ ಏನು ಆ ಮೆಶ್ ಅಂದ್ರೆ ಜನರಲಿ ಎಲ್ಲ ಹರ್ನ್ಯ ಟ್ರೀಟ್ಮೆಂಟ್ ಆಸ್ ಅ ರೆಕಮೆಂಡೇಷನ್ ನಾವೀಗ ಮೆಡಿಕಲ್ ಫೀಲ್ಡಲ್ಲಿ ಏನು ರೆಕಮೆಂಡೇಷನ್ ಅಂತ ನೋಡೋದು ಓಕೆ ಗೈಡ್ಲೈನ್ಸ್ ಏನು ಹೇಳ್ತದೆ ಅಂತ ಆಲ್ ಹರ್ನಿ ಹಾಗೆ ನಾವೀಗ ರಿಪೇರ್ ಮಾಡೋದು ವಿದ್ ಮೆಶ್ ಯಾಕೆಂದ್ರೆ ಆ ಮೆಶ್ ಅಂದ್ರೆ ಏನಿಲ್ಲ ಅದು ಆರ್ಟಿಫಿಷಿಯಲ್ ಒಂದು ನಾವು ಈಗ ನಾವು ಹಾರ್ಟಲ್ಲಿ ಸ್ಟೆಂಟ್ ಇಟ್ಟ ಹಾಗೆ ಈ ಹೊಟ್ಟೆ ಭಾಗದಲ್ಲಿ ಒಂದು ಮೆಶ್ಶನ್ ಇರ್ತೀವಿ ಮೆಶ್ ಅದು ಆ್ಯಕ್ಟ್ ಹೇಗೆ ಆ್ಯಕ್ಟ್ ಮಾಡ್ತದೆ ಅದು ಆರ್ಟಿಫಿಷಿಯಲ್ ಅಬ್ಡೊಮಿನಲ್ ವಾಲ್ ಥರ ಆ್ಯಕ್ಟ್ ಮಾಡ್ತದೆ ಅದು ಸ್ಟ್ರಾಂಗಾಗಿ ಅದನ್ನು ಹೊಸ ಅಬ್ಡೊಮಿನಲ್ ವಾಲ್ ಥರ ಆ್ಯಕ್ಟ್ ಮಾಡಿ ಹೊಟ್ಟೆ ಒಳಗಡೆಯಿಂದ ಏನೂ ಹೊರಗೆ ಬರೋದಾಗೆ ನೋಡ್ತೀವಿ ಸೊ ಎಲ್ಲ ಹರ್ನಿಯಕ್ಕೆ ಮೆಶ್ ಅಂತೂ ಹಾಕಿ ಹಾಕ್ತೀವಿ ಬಟ್ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಕಾಂಪ್ಲಿಕೇಟೆಡ್ ಹರ್ಣ ಬಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಬವೆಲ್ ಗ್ಯಾಂಗ್ರಿ ಅಂದರೆ ಕರಳು ಗ್ಯಾಂಗ್ರಿನಾಗಿ ಬಂದರೆ ಆಗ ಕರಳು ನಾವು ರಿಸೆಕ್ಟ್ ಮಾಡ ಕರಳನ್ನು ತೆಗೆದು ಆ ಭಾಗದಲ್ಲಿ ಎಲ್ಲ ಇರ್ತದೆ ಆ ಟೈಮಲ್ಲಿ ಮೆಶ್ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಮೆಶ್ ಹಾಕದೇ ಹರ್ನ್ಯ ರಿಪೇರ್ ಮಾಡೋದು ಸೂಚರ್ ರಿಮೋ ಸ ಅಂದರೆ ಸ್ಟಿಚ್ ಹಾಕಿಕೊಂಡು ಆ ಟೈಮಲ್ಲಿ ಹರ್ನ್ಯ ಅದೇ ಸೈಡಿಂದ ವಾಪಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಸೊ ಆ ಕಾಂಪ್ಲಿಕೇಟೆಡ್ ಹರ್ನಿಯ ಬದಲು ನಾವು ಸಿಂಪಲ್ ಹರ್ನಿಯಾಗಿಯೇ ಟ್ರೀಟ್ಮೆಂಟ್ ಮಾಡಿದರೆ ಮೆಶ್ ಹಾಕಿ ಆರ್ಟಿಫಿಷಿಯಲ್ ಅಂದರೆ ಹೊಟ್ಟೆಯ ಪದರನ್ನು ಸ್ಟ್ರಾಂಗ್ ಮಾಡಿಕೊಂಡು ದ ಔಟ್ಕಮ್ ಮೋರ್ ಐ ಮೀನ್ ಔಟ್ಕಮ್ ಮೋರ್ ಐ ಮೀನ್ ಬೆಟರ್ ಆ್ಯಸ್ ಕಂಪೇರ್ಡ್ ಟು ಕಾಂಪ್ಲಿಕೇಟೆಡ್ ಹರಣ್ಯ ಯಾಕೆಂದರೆ ಅಲ್ಲಿ ನಾವು ಮೆಶ್ ಇಟ್ಟರೆ ಮೆಶ್ ಇನ್ಫೆಕ್ಟ್ ಆಗ್ಬೋದು ಸೊ ದ ಕ್ವಶನ್ ಮೆಶ್ ಹಾಕ್ಬೋ ಅಂತ ಹೌದು ಎಲ್ಲ ಹರಣ್ಯ ಎಲ್ಲ ಸಿಂಪಲ್ ಹರಣಿಯಕ್ಕೆ ನಾವು ಈಗಿನ ಟೈಮಲ್ಲಿ ಮೆಶ್ ಹಾಕಿಯೇ ರಿಪೇರ್ ಮಾಡಿತು ಈಗ ನಾವು ಹೆಚ್ಚಾಗಿ ನಾವು ಕೀ ಹೋಲ್ ಅಲ್ಲಿ ಮಾಡ್ತೀವಿ ಕೀ ಹೋಲ್ ಅಂದ್ರೆ ಎರಡು ಸೆಂಟಿಮೀಟರ್ ಹೋಲ್ಸ್ ಹೊಟ್ಟೆಯಲ್ಲಿ ಎರಡು ಮೂರು ಹೋಲ್ ಮಾಡಿಕೊಂಡು ಹರ್ನಿಯ ರಿಪೇರ್ ಮೊದಲಿನ ತರ ಗಾಯ ಮಾಡ್ಕೊಂಡು ಮಾಡ್ತಾ ಇಲ್ಲ ಕೀ ಹೋಲ್ ಅದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಹರ್ನಿಯ ರಿಪೇರ್ ಅಂತ ಹೇಳಿ ಈಗ ನೆಕ್ಸ್ಟ್ ಒಂದು ರೋಬೋಟಿಕ್ ಅಂತ ಬರ್ತದೆ ಲ್ಯಾಪ್ರೋಸ್ಕೋಪಿಕ್ ರೋಬೋಟಿಕ್ ಇದು ಎರಡು ಸಹ ಸಣ್ಣ ಸಣ್ಣ ಹೋಲ್ ಮಾಡಿಕೊಂಡು ಹರ್ನಿಯ ರಿಪೇರ್ ಎಲ್ಲಾ ಹರ್ನಿಯವನ್ನು ನಾವು ಕೀ ಹೋಲ್ ಆಗಿ ರಿಪೇರ್ ಮಾಡಬಹುದು ಅದು ತೊಡೆ ಹರ್ನೆ ಆಗಲಿ ಹೊಕ್ಕುಳದ ಹರಣಿ ಆಗಲಿ ಇನ್ಸಿಷನ್ ಹರ್ನೆ ಆಗಲಿ ಯಾವುದು ಸಹ ಕೀ ಮಾಡ್ಬೋದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಪೋಸ್ಟ್ ಆಫ್ ಅಂದ್ರೆ ಆಪರೇಷನ್ ಆಗಿ ರಿಕವರಿ ಸಿಗ್ನಿಫಿಕೆಂಟ್ ಚೇಂಜಸ್ ಇದೆ ಓಪನ್ ಟೆಕ್ನಿಕಲ್ ಮಾಡಿದವರಿಗೆ ಜನರಲಿ ತ್ರೀ ಟು ಫೋರ್ ಡೇಸ್ ಅವರಿಗೆ ನಡೆಯುವಾಗ ಸಿವ ಸ್ವಲ್ಪ ನೋವೆಲ್ಲ ಇರ್ತದೆ ಯಾಕಂದ್ರೆ ಗಾಯ ದೊಡ್ಡದಿರ್ತದೆ ಅದೇ ಲ್ಯಾಪ್ರೋಸ್ಕೋಪಿ ಕೀ ಹೋಲ್ ಮಾಡಿದವರು ನೆಕ್ಸ್ಟ್ ದಿವಸ ನೆಕ್ಸ್ಟ್ ದಿವಸ ಯಾಕೆ ಅದೇ ದಿವಸ ಸಂಜೆ ನಡೀತಾರೆ ಯಾಕೆಂದರೆ ಅವರಿಗೆ ಗಾಯ ಅಲ್ಲ ಸಣ್ಣ ಎರಡು ಮೂರು ಹೋಲ್ ಹೋಲು ಸಹ ಒಂದು ಅಂತೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎರಡು ಮೂರು ಹೋಲ್ಗಳು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅದು ಸಹ ಆರು ತಿಂಗಳು ಕಳೆದು ಆ ಸ್ಕಾರ್ ಸಹ ಕಾಣಲ್ಲ ಸೊ ಈ ಕೀ ಹೋಲಿಂದಾಗಿ ಲ್ಯಾಪ್ರೋಸ್ಕೋಪಿಕ್ಕಿಂದಾಗಿ ಅನ್ಯ ರಿಪೇರ್ನವರು ಹಾಸ್ಪಿಟಲಲ್ಲಿ ಇರುವ ಟೈಮ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗುತ್ತೆ ಇವತ್ತು ಬಂದು ಅಡ್ಮಿಷನ್ ನಾಳೆ ಆಪರೇಷನ್ ನಾಡ್ದು ಡಿಸ್ಚಾರ್ಜ್ ಅದೇ ಮೊದಲನೇ ಟೈಮಲ್ಲಿ ಓಪನ್ ಮಾಡಿದವರು ಪ್ರಾಬಬ್ಲಿ ಆ ಗಾಯಗಳು ದೊಡ್ಡ ಇರ್ತದೆ ಗಾಯ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಅಂತ ಓಪನಲ್ಲಿ ಜಾಸ್ತಿ ಇದೆ ಕೀ ಹೋಲಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಹರ್ಣ್ಯ ರಿಪೇರ್ ಮಾಡಿದರೆ ಪೋಸ್ಟ್ ಆಫ್ ರಿಕವರಿ ಮತ್ತು ಪೇ ಪೇಷಂಟ್ ವಾಪಸ್ ಅವರ ನಾರ್ಮಲ್ ರುಟೀನ್ ಲೈಫಿಗೆ ಹೋಗುದಂತೂ ಭಾಳ ಫಾಸ್ಟ್ ಇದೆ ಆದ ಕಾರಣ ಈಗಿನ ಪ್ರಕಾರ ನಾವು ಹೆಚ್ಚಿನ ಎಲ್ಲ ಹರ್ಣ್ಯ ಓಕೆ ಗ್ರಾಯಿಂಗ್ ಹರ್ಣಿ ಅಂದರೆ ತೊಡೆ ಹರ್ಣ ಯಾವ ಹರಣ್ಯದ್ದು ಸಹ ಲ್ಯಾಪ್ರೋಸ್ಕೋಪಿಯಾಗಿಯೇ ನಾವು ಮಾಡ್ತೀವಿ ಈಗ ತೊಡೆ ಹರ್ನಿಯಾದಲ್ಲಿ ಒಬ್ಬ ವ್ಯಕ್ತಿಗೆ ಈಗ ಒಂದು ಸೈಡ್ ಈಗ ಆಪರೇಷನ್ ಆಗಿರ್ತದೆ ಸೊ ಅವರಿಗೆ ಇನ್ನೊಂದು ಕಡೆ ಆಗುವಂತ ಚಾನ್ಸಸ್ ಇರ್ತದೆ ಡಾಕ್ಟರ್ ಬಹಳ ಒಳ್ಳೆ ಕ್ವಶನ್ ಆಕ್ಚುಲಿ ಇದು ಸುಮಾರು ಪೇಷಂಟ್ಸ್ ಬಂದು ಕೇಳ್ತಾ ಇರ್ತಾರೆ ನಂಗೆ ಈಗ ಬಲ ತೊಡೆಯಲ್ಲಿ ಹರ್ನಿ ಆಗಿದೆ ಎಡ ತೊಡೆಯಲ್ಲಿ ಹರ್ನಿ ಆಗುವ ಸಾಧ್ಯತೆ ಇದೆ ಇದೆ ಸಾಧ್ಯತೆ ಇದೆ ಓಕೆ ಸೊ ಈಗ ಎಸ್ಪೆಷಲಿ ಓಲ್ಡ್ ಪರ್ಸನಲ್ಲಿ ಒಂದು ಸೈಡಲ್ಲಿ ಬಲ ಸೈಡಲ್ಲಿ ವೀಕ್ ಇದ್ದರೆ ಆ ಎಡ ಸೈಡಲ್ಲಿ ಫ್ಯೂಚರಲ್ಲಿ ಆಗ್ಬೋದಾ ಆಗುವಂತೂ ಸಾಧ್ಯತೆ ಇದೆ ಬಟ್ ಕೆಲ ಈಗ ಏನು ಅದು ಸು ಫ್ಯೂಚರಲ್ಲೇ ಆಗುವ ಸಾಧ್ಯತೆ ಇದೆ ಅಂತ ಹಿಡ್ಕೊಂಡು ಈಗಲೇ ಅದನ್ನು ರಿಪೇರ್ ಮಾಡ್ಬೋದೆ ಗೈಡ್ಲೈನ್ಸ್ ಅಂದರೆ ನಮ್ಮ ಮೆಡಿಕಲ್ ಗೈಡ್ಲೈನ್ಸಲ್ಲಿ ಅದನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆಂದರೆ ಯಾವ ಸೈಡಲ್ಲಿ ಹರ್ನೆ ಇದೆ ಆ ಸೈಡಲ್ಲಿ ಮಾತ್ರ ಈಗ ಆಪ್ರೇಟ್ ಮಾಡಬೇಕು ಕೆಲವು ಟೈಮ್ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ನೋಡುವಾಗ ಒಂದು ಸೈಡಲ್ಲಿ ಹರ್ನೆ ಇದ್ದಾಗೆ ಕಾಣುತ್ತೆ ಅದರ್ ಸೈಡಲ್ಲಿ ಸ್ವಲ್ಪ ಡೌಟ್ ಇದೆ ನಾವು ಸ್ಕ್ಯಾನ್ ಕೇಳ್ತೀವಿ ಸ್ಕ್ಯಾನಲ್ಲಿ ಅದರ್ ಸೈಡಲ್ಲಿ ಹರ್ನೆ ಇದೆ ಅಂದರೆ ಪೇಷಂಟಿಗೆ ಎಕ್ಸ್ಪ್ಲೈನ್ ಮಾಡಿ ಎರಡು ಸೈಡಲ್ಲಿ ಹರ್ನೆ ಇದೆ ಸೇಮ್ ಸಿಟ್ಟಿಂಗಲ್ಲಿ ಮಾಡೋದಾ ಯಾಕೆಂದರೆ ಇಲ್ಲಾಂದರೆ ಕ್ರಮೇಣ ಆ ಸೈಡಲ್ಲಿ ದೊಡ್ಡದಾಗುತ್ತೆ ಸೊ ಸ್ಕ್ಯಾನಲ್ಲಿ ಸಹ ಇಲ್ಲ ಆ ಸೈಡಲ್ಲಿ ನೋಡುವಾಗ ಸಹ ಏನು ಹರ್ನೆ ಇಲ್ಲ ಅಂದರೆ ಜನ್ರಲಿ ನಾವು ಒಂದೇ ಸೈಡ್ ಮಾಡೋದು ಯಾಕೆಂದರೆ ಫ್ಯೂಚರಲ್ಲಿ ಬರ್ತದೆ ಅಂತ ಹೇಳಿಕೊಂಡು ಈಗಲೇ ಆ ಸೈಡಲ್ಲಿ ಮೆಶ್ ಇಡುವಂಥದ್ದು ಗೈಡ್ ಲೈನ್ಸ್ ಪ್ರಕಾರ ಇಟ್ ಈಸ್ ನಾಟ್ ಅಲೌಡ್ ಕ್ವಶನ್ ಅಂದರೆ ಏನು ಆ ಸೈಡಲ್ಲಿ ಬರ್ಬೋದಾ ಬರ್ಬೋದು ಅಪ್ ಟು ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಚಾನ್ಸ್ ಒಬ್ಬನಿಗೆ ಒಂದು ತೊಡೆಯಲ್ಲಿ ಆದರೆ ಆ ಸೈಡಲ್ಲಿ ಸಾಧ್ಯತೆ ಬರುವ ಸಾಧ್ಯತೆ ಅಂತೂ ಇದ್ದೇ ಇರ್ತದೆ ಎಷ್ಟು ವರ್ಷಗಳ ನಂತರ ಬರ್ತದೆ ಆ ತರ ಏನಾದ್ರೂ ಚಾನ್ಸಸ್ ಉಂಟು ಡಾಕ್ಟರ್ ಎಸ್ಪೆಷಲಿ ಓಲ್ಡ್ ಪರ್ಸನ್ ಅಲ್ಲಿ ಅಂದರೆ ಅಬೋ ಸಿಕ್ಸ್ಟಿ ಸಿಕ್ಸ್ಟಿ ಅಲ್ಲಿ ಅವರದ್ದು ತೊಡೆಯ ತೊಡೆಯ ಭಾಗ ಸ್ವಲ್ಪ ವೀಕ್ ಇರ್ತದೆ ಅವರಲ್ಲಿ ಅಂತೂ ಸಾಧ್ಯತೆ ಇದೆ ಎಕ್ಸಾಕ್ಟ್ಲಿ ಎಷ್ಟು ವರ್ಷ ಅಂತ ಇಲ್ಲ ಪ್ರಾಬಬ್ಲಿ ಕಪಲ್ ಆಫ್ ಇಯರ್ಸ್ ನಂತರ ಅವರಿಗೆ ಆ ಒಪೋಸಿಟ್ ಸೈಡಲ್ಲಿ ಬರೋ ಸಾಧ್ಯತೆ ಇದೆ ಯಂಗರ್ ಅಡಲ್ಟಲ್ಲಿ ಒಂದು ಸೈಡಲ್ಲಾದರೆ ಅವರಿಗೆ ಮತ್ತೊಂದು ಸೈಡಲ್ಲಿ ಬರೋ ಸಾಧ್ಯತೆ ಭಾಳ ಕಡಿಮೆ ಯಂಗರ್ಡರ್ಟ್ ಯಾಕೆಂದರೆ ಅವರದ್ದು ತೊಡೆ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಇದು ಆಲ್ರೆಡಿ ಒಂದು ಸೈಡ್ ಅಲ್ಲ ಆಗಿದೆ ಬಟ್ ಆ ಸೈಡ್ ಮತ್ತೊಂದು ಸೈಡಲ್ಲಿ ಬರೋ ಸಾಧ್ಯತೆ ಕಡಿಮೆ ಓಲ್ಡ್ ಪರ್ಸನಲ್ಲಿ ಯಾಕೆ ಅಂದರೆ ಅವರದ್ದು ತೊಡೆ ಆಲ್ರೆಡಿ ವೀಕ್ ಇದ್ದ ಕಾರಣ ಒಂದು ಸೈಡಲ್ಲಿ ಈಗ ಬಂದಿದೆ ಡೆಫಿನೆಟ್ಲಿ ಅಲ್ಲ ಡೆಫಿನೆಟ್ಲಿ ಅಲ್ಲ ನಾನು ಡೆಫಿನೆಟ್ಲಿ ಹೇಳ್ತಾ ಇಲ್ಲ ಸಾಧ್ಯತೆ ಅಂತೂ ಆ ಸೈಡಲ್ಲಿ ಬರೋ ಸಾಧ್ಯತೆ ಇದೆ ಯಾವ ಅಂದರೆ ಪ್ರೊಬಬ್ಲಿ ಒನ್ ಕಪಲ್ ಆಫ್ ಇಯರ್ಸ್ ಲೇಟು ಈಗ ನೀವು ಹರ್ನಿಯಕ್ಕೆ ಆಪರೇಷನ್ ಮಾಡಬೇಕು ಅಂತ ಅಂದಾಗ ಕೆಲವೊಂದು ಪೇಷಂಟ್ ಆಪರೇಷನ್ ಮಾಡಲೇಬೇಕಾ ಅಥವಾ ಬೇರೆ ಏನಾದರೂ ಮೆಡಿಸಿನ್ಸ್ ಇರೋದಿಲ್ವಾ ಅಂತ ಕೇಳ್ತಾರೆ ಸೊ ಕೆಲವರು ಹೆದರ್ಕೊಳ್ತಾರೆ ಅಂದ್ರೆ ಆಪರೇಷನ್ ಇಂದ ಏನಾದರೂ ತೊಂದರೆ ಆಗ್ತದೆ ನೋ ಮುಂದೆ ಫ್ಯೂಚರ್ ಅಲ್ಲಿ ಅಂತ ಸೊ ಏನಾದರೂ ತೊಂದರೆ ಉಂಟು ಡಾಕ್ಟರ್ ಈಗ ಆಪರೇಷನ್ ಆಗೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಆಪರೇಷನ್ ಅಂತ ಹೇಳುವ ಆ ವರ್ಡ್ ಅಲ್ಲಿ ಜನರಲ್ಲಿ ಸ್ವಲ್ಪ ಒಂದು ಭಯ ಬರುತ್ತದೆ ಬಟ್ ಈಗ ಮೆಡಿಕಲ್ ಫೀಲ್ಡ್ ಎಷ್ಟು ಇವಾಲ್ವ್ ಆಗಿದೆ ಅಂದ್ರೆ ಎಷ್ಟು ಟು ಅಡ್ವಾನ್ಸ್ ಆಗಿದೆ ಅಂದರೆ ಈ ಆಪ್ರೇಷನ್ ಮಾಡಿದವ ಈ ಹರ್ನೆ ಆಪ್ರೇಷನ್ ಮಾಡಿದವ ಸೆಕೆಂಡ್ ಡೇನೇ ಅವನ ನಾರ್ಮಲ್ ರುಟೀನ್ ಲೈಫಿಗೆ ಹೋಗಿ ಹೋಗ್ಬೋದು ಯಾಕೆಂದರೆ ನಾವೀಗ ಕೀ ಓಲನ್ನು ಮಾಡೋದು ಗಾಯ ಇಲ್ಲ ಬಟ್ ಆಪ್ರೇಷನಿಂದಾಗಿ ತೊಂದರೆಗಳಿದೆ ಅಂದರೆ ತೊಂದರೆಗಳಂತೂ ಇರ್ತದೆ ಯಾಕೆಂದರೆ ಕೆಲವರಿಗೆ ಗಾಯ ಬೇಗ ಗುಣ ಆಗ್ತದೆ ಕೆಲವರಿಗೆ ಗಾಯ ಗುಣ ಆಗುವುದಿಲ್ಲ ಅದು ಎಕ್ಸಾಕ್ಟ್ಲಿ ಎಷ್ಟು ಟೈಮಲ್ಲಿ ಗುಣ ಆಗ್ಬೋದು ಆ ಕೀ ಹೋಲ್ ಸಹ ಪಾಯಿಂಟ್ ಫೈವ್ ಸೆಂಟಿಮೀಟರ್ನ ಗಾಯ ಅದು ಗುಣ ಆಗಬೇಕು ಕೆಲವರಿಗೆ ಎರಡು ಮೂರು ದಿವಸದಲ್ಲಿ ಡ್ರೈ ಆಗ್ತದೆ ಕೆಲವರಿಗೆ ಡ್ರೈ ಆಗೋಲ್ಲ ಸೊ ಅದೆಲ್ಲ ಅದರದ್ದು ಸ್ವಲ್ಪ ಒಂದು ಇದಿದೆ ಕೆಲವರಿಗೆ ಒಂದು ಸೈಡಿಂದ ಸ್ವಲ್ಪ ಅವರ ಚರ್ಮದಿಂದ ಭಾಗದಿಂದ ಸ್ವಲ್ಪ ಏನೋ ಬ್ಲೀಡಿಂಗ್ ಆಗ್ಬೋದು ಅದು ಅದೆಲ್ಲ ಸಣ್ಣ ಸಣ್ಣ ಮೈನರ್ ರಿಸ್ಕ್ಗಳು ಮತ್ತು ಇದು ಅನಸೇಶ ಅಂಡರ್ ಯಾಕೆ ಯಾಕೆ ಕೀ ಹೋಲ್ ಅಂದರೆ ಜನರಲ್ ಅನಸೇಶ ಇದು ಅವರ ಶ್ವಾಸಕೋಶ ಎಷ್ಟು ಸ್ಟ್ರಾಂಗ್ ಇದೆ ಅದರ ಮೇಲೆ ಸಿದ್ಧ ಪೇಷಂಟ್ ರಿಕವರಿ ಹೀಗೆ ಆಗ್ತದೆ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕೆ ಬರೋದಿಲ್ಲ ಯಾಕಂದರೆ ಪೇಷಂಟ್ ಫ್ಯಾಕ್ಟರ್ಸ್ ಇರ್ತಾರೆ ಕೆಲವರು ವೆರಿಫಿಟ್ ಇರ್ತಾರೆ ಅವರಿಗೆ ಅನಸ್ತೇಷ ಕೊಟ್ಟು ಅವರು ಸರ್ಜರಿ ಆಗಿ ಆರಾಮದಿಲ್ಲ ಅದೇ ದಿವಸ ಸಹ ನಡೀತಾ ಇರ್ತಾರೆ ಸರ್ಜರಿಯಿಂದಾಗಿ ಮೇಯ್ನ್ ಇದು ಇದಂತೂ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಾಡುವಂಥ ಸರ್ಜರಿ ಇದೇನು ಅನ್ಕಾಮನ್ ಸರ್ಜರಿ ಅಲ್ಲ ಈಗ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಸ್ ಆಗದ ಆಗಲ್ಲ ಅಂತ ಹೇಳಿಕೆ ಬರೋದಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಗಾಯ ಗುಣ ಆಗೋದು ಲೇಟ್ ಆಗ್ಬೋದು ಕೆಲವರಿಗೆ ಆಪರೇಷನ್ ಆದ ಕೂಡಲೇ ಮೂತ್ರ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಇದ್ದ ಕಾರಣ ನಾವು ಮೂತ್ರ ಟ್ಯೂಬ್ ಹಾಕ್ತೀವಿ ಒಂದೆರಡು ದಿವಸ ಮೂತ್ರ ಟ್ಯೂಬ್ ಇರ್ಬೋದು ಕೆಲವರಿಗೆ ಸ್ವಲ್ಪ ಹೊಟ್ಟೆ ಕೆಲವರಿಗೆ ನಾವು ನೋಡಿದ್ದೀವಿ ಕೆಲವು ಪೇಷಂಟಿಗೆ ಸ್ವಲ್ಪ ಪೇಯ್ನ್ ಸೆನ್ಸಿಟಿವ್ ಜಾಸ್ತಿ ಇರ್ತಾರೆ ಅವರಿಗೆ ಸ್ವಲ್ಪ ನೋವು ಜಾಸ್ತಿ ಇರ್ತದೆ ಅದು ಒಂದೆರಡು ದಿವಸ ಅದಲ್ಲದೆ ಮೇಜರ್ ಈ ಆಪ್ರೇಷನಿಂದಾಗಿ ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ ಮಾಡುವಂಥ ಕಾಮನ್ ಆಪರೇಷನ್ ನಾವು ಮಾಡ್ತಾ ಇರ್ತೀವಿ ಅದ ಕಾರಣ ವಿಶೇಷ ಹೇಳುವ ಭಯಪಡುವಂತ ಏನು ಕಾಂಪ್ಲಿಕೇಶನ್ ರಿಲೇಟೆಡ್ ಟು ಸರ್ಜರಿ ಅಂತೂ ಇರೋದಿಲ್ಲ ಈಗ ಆಪರೇಷನ್ ಆದ ನಂತರ ಅವರು ಏನೆಲ್ಲ ಜಾಗೃತಿಯನ್ನ ವಹಿಸಬೇಕಾಗ್ತದೆ ಇದು ಆಪರೇಷನ್ ಆದ ಕೂಡಲೇ ಜನರಲ್ಲಿ ಎರಡು ಮೂರು ಕ್ವಶನ್ ಪೇಷಂಟ್ ಕೇಳ್ತಾರೆ ಫಸ್ಟ್ ಕೇಳೋದು ಎಷ್ಟು ದಿವಸ ಹಾಸ್ಪಿಟಲ್ ಇರಬೇಕು ಅಂತ ಜನರಲ್ಲಿ ಕೀ ಹೋಲ್ ಸರ್ಜರಿಯಲ್ಲಿ ನಾವು ವಿಶೇಷ ಅಲ್ಲಿ ಇರಬೇಕಾಗಿಲ್ಲ ಅವರು ಸೊ ನೆಕ್ಸ್ಟ್ ದಿವಸನೇ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅದರ ನಂತರ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇವರಿಗೆ ಇರ್ತದೆ ಯಾಕೆಂದರೆ ಇವ ಆಲ್ವೇಸ್ ಒಂದು ಮೈಂಡಲ್ಲಿ ಇರಬೇಕು ನಾವೊಂದು ಮೆಶ್ ಇಟ್ಟಿದ್ದೀವಿ ಆ ಮೆಶ್ ಇನಿಷಿಯಲ್ ಸ್ಟೇಜಲ್ಲಿ ನಾವು ಸ್ಟಿಚ್ ಹಾಕಿ ಅದನ್ನು ಕೂರಿಸಿರ್ತೀವಿ ಬಟ್ ನಮ್ಮ ತೊಡೆ ಮನುಷ್ಯನ ತೊಡೆ ಸನ್ ತೊಡೆ ಒಂದು ಭಾಗ ಹೈಲಿ ಮೂಮೆಂಟ್ ಇರುವಂಥ ಭಾಗ ನೀವು ಕೂತು ಹೇಳುವಾಗ ಅಥವಾ ಏನು ಈಗ ಬೈಕ್ ಓಡಿಸುವಾಗ ಅದೆಲ್ಲ ಹೈಲಿ ಮೂಮೆಂಟ್ ಇರುವ ಭಾಗ ಆ ಟೈಮಲ್ಲಿ ಮೆಶ್ ಏನಾದರೂ ಸ್ಲೈಡ್ ಮೈಗ್ರೇಟ್ ಆದರೆ ಹರ್ನೆ ವಾಪಸ್ ಬರೋ ಸಾಧ್ಯತೆ ಇರುವ ಸಾಧ್ಯತೆ ಇದೆ ಎಷ್ಟು ಪರ್ಸೆಂಟ್ ಅಂದರೆ ಪ್ರೊಬಲಿ ಒಂದು ಟೂ ತ್ರೀ ಪರ್ಸೆಂಟ್ ಅಷ್ಟೇ ಔಟ್ ಆಫ್ ಹಂಡ್ರೆಡ್ ಪ್ರೊಬಲಿ ಟೂ ತ್ರೀ ಪರ್ಸೆಂಟ್ ಅವರಿಗೆ ಸ್ವಲ್ಪ ಹರನೆ ವಾಪಸ್ ಬರೋ ಸಾಧ್ಯತೆ ಇದೆ ಸೊ ಅದನ್ನು ಸಹ ನಾವು ಇಲ್ಲದೆ ಮಾಡ್ಲಿಕ್ಕೆ ಏನು ಹೇಳ್ತೀವಿ ಅಂದರೆ ಆಪರೇಷನ್ ಆದ ನಂತರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳ್ತೀವಿ ಏನು ಅಂದರೆ ಸಿಕ್ಸ್ ವೀಕ್ ಸಿಕ್ಸ್ ಟು ಏಟ್ ವೀಕ್ಸ್ ಆಪ್ರೇಷನ್ ಆದ ನಂತರ ಸಿಕ್ಸ್ ಟು ಏಟ್ ವೀಕ್ಸ್ ಮತ್ತು ಟೂ ಮಂತ್ಸ್ ಅಂತ ಇಟ್ಕೊಳ್ಳುವ ಆ ಹ ಮೆಷಲ್ಲಿ ಕೂತು ಅದಲ್ಲೇ ಹಾಗೇ ಬ ಇದು ಹೊಟ್ಟೆಯ ಬೇರೆ ಟಿಶ್ಯುಗಳೊಟ್ಟಿಗೆ ಇಟ್ಕೊಂಡು ಫೈಬ್ರೋಸಿಸ್ ಹೇಳ್ತೀವಿ ಅದು ಆಗಲಿಕ್ಕೆ ಸಿಕ್ಸ್ ವೀಕ್ಸ್ ಟೈಮ್ ಬೇಕು ಆ ಸಿಕ್ಸ್ ವೀಕ್ಸ್ ಟೈಮ್ ತನಕ ನಾವು ಏನು ಹೇಳ್ತೀವಿ ಅಂದರೆ ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿ ಆಗುವಂಥ ಯಾವ ಕೆಲಸ ಮಾಡಬಾರ್ದು ಯಾಕೆ ಹೊಟ್ಟೆ ಪ್ರೆಷರ್ ಜಾಸ್ತಿ ಆಗುವಂದ್ರೆ ಪ್ರೊಬಬ್ಲಿ ಬಾರದೆತ್ತುದು ಓಕೆ ಬಾರದೆ ಎತ್ಕೊಳ್ಬಾರ್ದು ಕೆಮ್ಮು ಏನಾದಿದ್ರೆ ಅದಕ್ಕೆ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿ ಹೊಟ್ಟೆಯ ಹೊಟ್ಟೆಯ ಪ್ರೆಷರ್ ಅಂದರೆ ಕೆಮ್ಮಿರುವಾಗ ಹೊಟ್ಟೆಯ ಒಳಗಿನ ಪ್ರೆಷರ್ ಜಾಸ್ತಿ ಆಗ್ತದೆ ಆಗ ಮೆಶ್ಶಿಗೆ ಪೆಟ್ಟು ಜಾಸ್ತಿ ಬೀಳ್ತದೆ ಸೊ ಸಿಕ್ಸ್ ವೀಕ್ಸ್ ಟೈಮ್ ಮತ್ತು ಕೆಲವರು ಕೇಳ್ತಾರೆ ಫುಡ್ ರಿಸ್ಟ್ರಿಕ್ಷನ್ ಉಂಟಾ ಯಾವುದೇ ಫುಡ್ ರಿಸ್ಟ್ರಿಕ್ಷನ್ ಇಲ್ಲ ಸಿಕ್ಸ್ ವೀಕ್ಸ್ ಟೈಮ್ ಅಂದರೆ ಸಿಕ್ಸ್ ಟೂ ಮಂತ್ಸ್ ಟೈಮ್ ಎತ್ತಬಾರ್ದು ಮತ್ತು ಮೋಷನ್ ಗಟ್ಟಿ ಆಗಬಾರ್ದು ಯಾಕೆಂದರೆ ಕಾನ್ಸ್ಟಿಬೇಷನ್ ಮಾಡಿದರೆ ಅಲ್ಲಿ ತೊಡೆಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಬಂದು ಆ ಏನಾದರೂ ಸ್ಲೈಡಾಗಿ ಸ್ವಲ್ಪ ಜಾರ್ಕೊಳ್ಳುವ ಸಾಧ್ಯತೆ ಇದೆ ಕಾರಣ ನಾವು ಅದು ಮೋಷನ್ಸ ಗಟ್ಟಿ ಆಗಬಾರ್ದು ಮತ್ತು ಭಾರದೆ ಎತ್ಕೊಳ್ಬಾರ್ದು ಅದಲ್ಲದೆ ಮತ್ತು ಸರ್ವಸಾಮಾನ್ಯರಿಗೆ ಕೇಳುವಂಥ ಕ್ವಶನ್ ನಾವು ಹರನೆ ಆಪ್ರೇಷನ್ ಆಗಿ ರುಟೀನ್ ಎಲ್ಲ ಕೆಲಸ ಎಲ್ಲ ಕೆಲಸ ಮಾಡ್ಬೋದು ಪ್ರಬಲ ಅವರೇನಾದರೂ ಸಪೋಸ್ ಅವರೇನೋ ಟೀಚರ್ ಆಗಿದ್ದರು ಅಥವಾ ಅವರೇನೋ ಆಫೀಸಲ್ಲಿ ವರ್ಕ್ ಮಾಡಿದರೆ ಇಲ್ಲ ಅವರು ಖಂಡಿತ ಹೋಗ್ಬೋದು ರುಟೀನ್ ಮತ್ತು ಸರ್ವೇಸಾಮಾನ್ಯ ಕೇಳ್ತಾರೆ ನಡಿಬೋದಾ ನಡಿಬೋದು ಸ್ಟೆಪ್ಸ್ ಹಾಕ್ಬೋದಾ ಸ್ಟೆಪ್ಸ್ ಹಾಕ್ಬೋದು ನಾವು ಹೇಳ್ದು ಬಾರದು ಮಾತ್ರ ಎತ್ತಬಾರ್ದು ಅಂತ ಸ್ಟೆಪ್ಸ್ ಹತ್ಬಹುದು ನಡಿಬೋದು ಎಲ್ಲ ಕೆಲಸ ಮಾಡ್ಬೋದು ಹೆಂಗಸರ ಹರ್ನಿಯಾದವರು ಕೇಳ್ತಾರೆ ನಾವು ಮನೆಯಲ್ಲಿ ಅಡಿಗೆ ಮಾಡ್ಬೋದ ಖಂಡಿತ ಮಾಡ್ಬೋದು ಓಕೆ ಬಾರದು ಎತ್ತಬಾರ್ದು ಅಷ್ಟೇ ಒಂದು ಫಾರ್ ಅದು ಅಟ್ಲೀಸ್ಟ್ ಫಾರ್ ಟೂ ಮಂತ್ಸ್ ಮೆಸ್ ಇದೆ ಅದು ಕೂರುವಷ್ಟು ಟೈಮ್ ಇಷ್ಟೇ ರೆಸ್ಟ್ರಿಕ್ಷನ್ ಅಲ್ಲದೆ ಬೇರೆ ಎಲ್ಲ ನಾರ್ಮಲ್ ಲೈಫ್ ಇವ ಬ್ಯಾಕ್ ಟು ನಾರ್ಮಲ್ ಲೈಫ್ ಫುಡ್ ಯಾವ್ ಯಾವ ತರ ತಗೊಳ್ಬೇಕಾಗ್ತದೆ ಡಾಕ್ಟರ್ ಕೆಲವರು ಕೇಳ್ತಾರೆ ಇಂತ ಫುಡ್ ಅನ್ನ ತಿನ್ಬಹುದಾ ಅಂತ ಹೇಳಿ ಅಂದ್ರೆ ಇನ್ನು ಆಪರೇಷನ್ ಆದ ಟೈಮ್ ಅಲ್ಲೂ ಕೂಡ ಯಾವ ರೀತಿಯಾದ ಇದು ಈ ಹರ್ಣ್ಯ ಫುಡ್ ಗೆ ರಿಲೇಟೆಡ್ ಅಂತೂ ಅಲ್ಲ ಓಕೆ ಆಪ್ರೇಷನ್ ಆದ ಕೂಡಲೇ ಏನು ಸಹ ನೀವು ಮೊದಲು ಏನು ತಿಂತಿದ್ರೆ ಅದನ್ನೇ ಎಲ್ಲ ಕಂಟಿನ್ಯೂ ಮಾಡ್ಬೋದು ಯಾಕೆಂದರೆ ಹರ್ನ್ಯ ಬಂದದ್ದು ಸಹ ಫುಡ್ ರಿಲೇಟೆಡ್ ಅಲ್ಲ ಆಪರೇಟ್ ಆಪ್ರೇಟಾಗಿ ವಾಪಸ್ ಬರೋದು ಸಹ ಫುಡ್ ರಿಲೇಟೆಡ್ ಸಾಧ್ಯವೇ ಇಲ್ಲ ಸೊ ಫುಡ್ಡಿಗೆ ರೆಸ್ಟ್ರಿಕ್ಷನ್ ಇಲ್ಲ ನಮಗೆ ಕೆಲವರು ಕೇಳ್ತಾರೆ ನಾವು ಇದು ವೆಜ್ ತಿಂತಾ ಇದ್ದೀವಿ ವೆಜ್ ತಿನ್ಬೋದಾ ನೀವು ಮೊದಲು ಏನೆಲ್ಲ ನಿಮ್ಮ ಲೈಫ್ ಸ್ಟೈಲ್ ಏನಿತ್ತು ಅದೇ ಫುಡ್ ಹ್ಯಾಬಿಟ್ ಕಂಟಿನ್ಯೂ ಮಾಡ್ಬೋದು ಬಟ್ ಓನ್ಲಿ ಒನ್ ಥಿಂಗ್ ಫಸ್ಟ್ ಟೂ ಮಂತ್ಸ್ ಮೋಷನ್ ಗಟ್ಟಿ ಆಗೋದಾಗೆ ಕಾನ್ಸ್ಟಿಬೇಷನ್ ಆಗೋದಾಗೆ ನೋಡ್ಕೊಳ್ಬೇಕು ಅಷ್ಟೇ ಈಗ ಡಾಕ್ಟರ್ ಆ ಪುನಃ ಚಾನ್ಸಸ್ ಅಂತ ಇದು ಆಪರೇಟ್ ಆದ ಜಾಗದಲ್ಲಿ ಹರ್ ಆಪರೇಟ್ ಆಗಿದೆ ಪುನಃ ಹರ್ನ್ಯ ಬರುವ ಸಾಧ್ಯತೆ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಬಟ್ ಸಾಧ್ಯತೆ ಇದೆ ಯಾವ ಟೈಮಲ್ಲಿ ಅಂದ್ರೆ ಕೆಲವು ಟೈಮ್ ಅಲ್ಲಿ ಹರ್ನ ಎಮರ್ಜೆನ್ಸಿ ಆಗಿ ಆಪರೇಟ್ ಮಾಡುವಾಗ ಬೊವೆಲ್ ಅದು ಬವೆಲ್ ಗ್ಯಾಂಗ್ರೀನ್ ಆಗಿ ಸ್ಟ್ರಾಂಗ್ಯುಲೇಟರ್ ಎಲ್ಲ ಆಗಿದ್ರೆ ಅಲ್ಲಿ ಆ ಟೈಮಲ್ಲಿ ನಾವು ಮೆಶ್ ಹಾಕಕ್ಕಾಗಲ್ಲ ಸೊ ಅದು ಕಾಂಪ್ ಕಾಂಪ್ಲಿಕೇಟೆಡ್ ಹರ್ನ್ಯ ಮೆಶ್ ಹಾಕದೆ ರಿಪೇರ್ ಮಾಡಿದ ಹರಣ್ಯಕ್ಕೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಔಟ್ ಆಫ್ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟ್ ಜನರಿಗೆ ರಿಕರೆನ್ಸ್ ಬರ್ತದೆ ಯಾಕೆಂದರೆ ಅಲ್ಲಿ ನಮಗೆ ಮೆಶ್ ಹಾಕೋ ಆಪ್ಷನ್ ಇಲ್ಲ ಯಾಕೆ ಇಲ್ಲ ಅಂದರೆ ಕರಳು ಇನ್ಫೆಕ್ಟ್ ಆಗಿದೆ ನಾವು ಮೆಶ್ ಹಾಕಿದರೆ ಆ ಮೆಶ್ ಇನ್ಫೆಕ್ಟ್ ಆಗ್ತದೆ ಆ ಮೆಶ್ಶಿಂದಾಗಿ ಪಸ್ ಹೊರಗೆ ಬರ್ತದೆ ಸೊ ಅದು ಹಾಕುವಂಥ ಆಪ್ಷನ್ ಇಲ್ಲ ಸೊ ಆದ ಕಾರಣ ನಾವು ಹೇಳಿದ್ದು ಹರ್ನ್ಯವನ್ನು ಸಿಂಪಲ್ ಹರಣ್ಯ ಇರುವಾಗ ಟ್ರೀಟ್ ಮಾಡಿದರೆ ಅದರ ಔಟ್ಕಮ್ ಇಸ್ ಬೆಟರ್ ರಾದರ್ ದೆನ್ ವೇಟಿಂಗ್ ಫಾರ್ ಅ ಕಾಂಪ್ಲಿಕೇಶನ್ ಆ್ಯಂಡ್ ಟ್ರೀಟ್ ಆ ಟೈಮಲ್ಲಿ ಕಾಂಪ್ಲಿಕೇಟೆಡ್ ಹರಿಯಕ್ಕೆ ನಾವು ಮೆಶ್ ಹಾಕಲ್ಲ ನಾವು ಸೂಚರ್ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟ್ ಔಟ್ ಆಫ್ ಹಂಡ್ರೆಡ್ ಟ್ವೆಂಟಿ ಪೀಪಲ್ಗೆ ರಿಕರೆನ್ಸ್ ಆಗ್ತದೆ ಓಕೆ ಈಗ ಸಿಂಪಲ್ ಹರಣಿಯ ಮೆಶ್ ರಿಪೇರ್ ಮಾಡಿ ಅದರಲ್ಲಿ ವಾಪಸ್ ಬರ್ತದ ಅಂದರೆ ಲಿಟ್ರೇಚರ್ ವೈಟ್ ಒನ್ ಟು ಟೂ ಪರ್ಸೆಂಟ್ ಮಾತ್ರ ರಿಕರೆನ್ಸ್ ಅಂದರೆ ಔಟ್ ಆಫ್ ಹಂಡ್ರೆಡ್ ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ವಾಪಸ್ ಬರೋದಿಲ್ಲ ಒಂದರಿಂದ ಎರಡು ಜನರಿಗೆ ವಾಪಸ್ ಬರ್ತದೆ ಕಾರಣ ಸುಮಾರು ಇದೆ ಅದಕ್ಕೆ ಲಿಸ್ಟ್ ಆ ಕಾರಣಗಳನ್ನೆಲ್ಲ ಪುನಃ ನೋಡಿ ಪುನಃ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಬೇಕು ಓಕೆ ಡಾಕ್ಟರ್ ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ತಿಳಿಸಿಕೊಡಿ ಅದರ ಜೊತೆಗೆ ಕೆ ಎಂ ಸಿಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಉಂಟು ಅಂದರೆ ಹರ್ನಿಯಾ ಅಂತ ತೊಂದರೆ ಅಂತ ಬಂದಾಗ ಅಲ್ಲಿ ಪೇಷಂಟ್ಗೆ ನಾವು ಕೇಮ್ಸಲ್ಲಿ ಈಗ ಜನ್ರಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ರಿಪೇರ್ ಮಾಡ್ತಾ ಇರ್ತೀವಿ ಅದು ನಾವು ಸರ್ವೇ ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಯೂನಿಟ್ಸ್ ಇದೆ ನಾವು ಬಂದ ಪೇಷಂಟ್ ಹರ್ನಿಯಾ ಅಂತ ಡಯಾಗ್ನೋಸ್ ಆದರೆ ಎಲ್ಲರಿಗೂ ಹೆಚ್ಚು ಎಲ್ಲ ಎಲ್ಲ ಪೇಷೆಂಟ್ಗಳಿಗೂ ಲ್ಯಾಪ್ರೋಸ್ಕೋಪಿಕ್ ಮಾಡ್ತೀವಿ ಸೊ ಲ್ಯಾಪ್ರೋಸ್ಕೋಪಿ ಆಲ್ರೆಡಿ ನಾನು ಹೇಳಿದ್ದೀನಿ ಅದರ ಔಟ್ಕಮ್ ಹೇಗಿದೆ ಅಂದರೆ ಬೆಟರ್ ಫಾಸ್ಟ್ ರಿಕವರ್ ಓಕೆ ಕೀ ಹೋಲ್ ಸರ್ಜರಿ ಓಕೆ ಸೊ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲ ದಿವಸ ನಮ್ಮ ಆಪ್ರೇಷನ್ ಲಿಸ್ಟ್ ನೋಡಿದರೆ ಒಂದು ಹರ್ನಿಯ ಒಂದು ಕಾಮನ್ ಕಾಮನ್ ಇದು ಇದೇನು ಕಾಯಿಲೆ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಅಬ್ಡಮನ್ ಸ್ವಲ್ಪ ವೀಕ್ ಆಗಿದೆ ಅದನ್ನು ಸ್ಟ್ರೆಂತ್ ಮಾಡೋ ಒಂದು ಸರ್ಜರಿ ಇದನ್ನು ನೀವು ಕಾಯಿಲೆ ಅಂತ ತಿಳ್ಕೊಳ್ಬಾರ್ದು ಇದೊಂದು ಇದು ನಾವು ಪ್ರೋಸೆಸ್ ಅದನ್ನು ನಾವು ಸ್ಟ್ರೆಂಥನ್ ಮಾಡಲಿಕ್ಕೋಸ್ಕರ ಮಾಡುವಂಥದ್ದು ಸಿಯಲ್ಲಿ ನಾವು ಜನರಲಿ ಆಲ್ ಹರ್ನಿಯಾಸ್ ನಾವು ಲ್ಯಾಪ್ರೋಸ್ಕೋಪಿಯಾಗಿ ಅಂದರೆ ಲ್ಯಾಪ್ರೋಸ್ಕೋಪಿ ಅಂದರೆ ಕೀ ಹೋಲ್ ಸರ್ಜರಿಯಾಗಿ ಮಾಡ್ತೀವಿ ಕೆಲವರು ಬಂದು ಕೇಳ್ತಾರೆ ಲೇಸರ್ ಅಂತ ಉಂಟ ಅಂತ ಆ್ಯಕ್ಚುಲಿ ಅವರು ಕೇಳುವ ಆ್ಯಕ್ಚುಲಿ ಅವರ ಮೀನಿಂಗ್ ಅವರು ಕೇಳಿದ್ದು ಲ್ಯಾಪ್ರೋಸ್ಕೋಪಿ ಅವ್ರ ಕೀಹೋಲ್ ಲೇಸರ್ ಅಂತ ಹೇಳೋದು ಇದಕ್ಕಲ್ಲ ಅದು ಬೇರೆ ಕಾಯಿಲೆಗಳಿಗೆ ನಾವು ಲ್ಯಾಪ್ರೋಸ್ಕೋಪಿಯಾಗಿ ಕೆ ಎಮ್ಸಿಯಲ್ಲಿ ಇದನ್ನು ಸರ್ವೇಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ ಎಲ್ಲ ಪೇಷಂಟ್ಗಳು ಫಸ್ಟ್ ಡೇ ಓಕೆ ಮನೆಗೆ ಹೋಗ್ತಾರೆ ಓಕೆ ಸೊ ಫಾಲೋ ಅಲ್ಲಿ ಸೊ ನಾವು ಬೇಕಾದ ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇರ್ತೀವಿ ಓಕೆ ಇನ್ನು ಕೊನೆಯದಾಗಿ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ವ್ಯೂವರ್ಸ್ಗೆ ನಾನು ಆ್ಯಕ್ಚುಲಿ ಇದನ್ನು ಅವೇರ್ನೆಸ್ ಆ್ಯಕ್ಚುಲಿ ನೀವು ಎಲ್ಲರೂ ಅವಾರ್ ಹರ್ನಿಯಾದ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಯಾಕೆಂದರೆ ಹರ್ನಿಯ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಂದರೆ ಅನ್ಕಾಂಪ್ಲಿಕೇಟೆಡ್ ಸಿಂಪಲ್ ಹರ್ನಿಯ ಇರುವಾಗಲೇ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಕಾಂಪ್ಲಿಕೇಟೆಡ್ ಆದಾಗ ಹಾಗೆ ಅವರ ರಿಕವರಿ ಟೈಮ್ ಅವರ ಅವರ ರಿಕವರಿ ಟೈಮ್ ಅಂದರೆ ಅವರು ವಾಪಾಸ್ ನಾರ್ಮಲ್ ಲೈಫಿಗೆ ಬರುವ ಟೈಮ್ ಸ್ವಲ್ಪ ಡಿಲೇ ಆಗ್ತದೆ ಅದೇ ಸಿಂಪಲ್ ಹರಣ ಅಂದರೆ ರಿಡ್ಯೂಸಿಬಲ್ ಹರ್ನಿಯ ಈಝ್ ಪೇನ್ ಇಲ್ಲ ಸ್ವೆಲ್ಲಿಂಗ್ ಅಲ್ಲ ಒಂಥರ ಬಲ್ಜ್ ಇದೆ ಅದು ಈಸಿ ಒಳಗೆ ಹೋಗ್ತದೆ ಆ ಟೈಮಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ದ ಔಟ್ಕಮ್ ಇಸ್ ಫಾಸ್ಟ್ ಹಾಸ್ಪಿಟಲ್ ಸ್ಟೇ ಸ್ವಲ್ಪ ಕಡಮಾಗ್ತದೆ ನೀವು ವಾಪಸ್ ಲೈಫ್ ಸ್ಟೈಲಿಗೆ ಬರೋದು ಬೇಗ ಬರ್ತೀರಿ ನಾರ್ಮಲ್ ಲೈಫ್ ಸ್ಟೈಲಿಗೆ ಬರೋದು ಬೇಗ ಬರ್ತೀರಿ ಅದೇ ಕಾಂಪ್ಲಿಕೇಟೆಡ್ ಹರಣ್ಯ ಆದರೆ ಅದರಲ್ಲಿ ರಿಕರೆನ್ಸ್ ಆದರೆ ಅದೇ ಹರ್ಣ್ಯದಿಂದ ಪುನಃ ವಾಪಸ್ ಹರ್ಣ್ಯ ಬರೋ ಸಾಧ್ಯತೆ ಜಾಸ್ತಿ ಇದೆ ಹಾಸ್ಪಿಟಲ್ ಸ್ಟೇ ಸ್ವಲ್ಪ ಡಿಲೇ ಜಾಸ್ತಿ ಟೈಮ್ ಇರಬೇಕಾಗ್ತದೆ ಗಾಯಗಳು ಒಣಗೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ನನ್ನ ಮೆಸೇಜ್ ಏನಂದರೆ ಒಮ್ಮೆ ನಿಮಗೆ ಹರ್ಣ್ಯ ಅಂತ ಏನಾದರೂ ಅನಿಸ್ಕೊಂಡ್ರೆ ಖಂಡಿತ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಓಕೆ ನಾವು ನೋಡ್ತೀವಿ ಅದು ಹರ್ನ್ಯ ಇದೆಯಾ ಅಂತೇಳಿ ಹರಣ್ಯ ಇದ್ದರೆ ಅದಕ್ಕೆ ಬೇಕಾದ ಚಿಕಿತ್ಸೆ ಅಂದರೆ ಸಸ್ಯ ಚಿಕಿತ್ಸೆಯನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳೋದು ಬೆಟರ್ ಯಾಕೆಂದರೆ ಕಾಂಪ್ಲಿಕೇಟೆಡ್ ಆದರೆ ಸುಮಾರು ಪ್ರಾಬ್ಲಮ್ಸ್ಗಳು ಬರುತ್ತೆ ಎಸ್ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವೆ ಫೋರ್ ಸೆವೆನ್